परम गुरुभ्यो नमः हरिः ओम् श्रीमदानन्द तीर्थ भगवत्पादाचार्य गुरुभ्यो नमः हरिः ओम् श्रीमद्वायु हनुमद् भीम मध्वान्तर्गत रामकृष्ण वेद व्यासात्मक श्री लक्ष्मी हयग्रीवाय नमः हरिः ओम् सुमति वीरनुमेयम् शुभ्रकायम् सखायम् सुखमयमनपायम् मुक्त्युपायम् विमायम् द्रोहयमहममेयम् धेयमाम्नायकेयम् सदयमसदजेयम् श्रीसहायम् भजेयम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् ॐ पां त्वस्मान् पुरोहूत वैरिपरमन्मातङ्गमाद्यद्गढा कुम्भोच्छाद्रिद्विपाटनाधिकपटु प्रत्येकवज्रायिताः श्रीमत्कण्ठीरवास्य प्रततसुनखराः दारितारातिदूर प्रद्वस्तध्वान्तशान्तप्रविततमनसा भावितानाग्निवृन्दैः ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾದ ವಾಯುಸ್ತುತಿ ಮಾತೃ ಸಮಾಜದಲ್ಲಿ ಸುಮಾರೊಂದು 700-800 ವರ್ಷಗಳಿಂದ 700 ವರ್ಷಗಳಿಂದ ಎಲ್ಲರೂ ಕೂಡ ಚೆನ್ನಾಗಿ ಪಾರಾಯಣ ಮಾಡಿಕೊಂಡು ಬಂದಿರತಕ್ಕಂತಹ ಪರಮ ಪ್ರಮಾಣ ಎಂಬುದಾಗಿ ಎಲ್ಲರೂ ಅಂಗೀಕಾರ ಮಾಡಿರ್ತಕ್ಕಂತಹ ಗ್ರಂಥ ಈ ವಾಯುಸ್ತುತಿ ವಾಯುದೇವರ ಸ್ತೋತ್ರ ರೂಪವಾಗಿರ್ತಕ್ಕಂತಹ ಗ್ರಂಥ ಇದಕ್ಕೆ ಸಂಪುಟೀಕರಣವಾಗಿ ಶ್ರೀಮದಾಚಾರ್ಯರು ನಕಸ್ತುತಿ ಎನ್ನತಕ್ಕಂತಹ ನರಸಿಂಹದೇವರ ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ ನರಸಿಂಹದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ತದನಂತರದಲ್ಲಿ ನನ್ನ ಸ್ತೋತ್ರವನ್ನು ಪಾರಾಯಣ ಮಾಡಿರಿ ಅಂತ ಆಚಾರ್ಯರ ಒಟ್ಟು ಅಭಿಪ್ರಾಯ. ಇಂತಹ ನಕಸ್ತುತಿಯನ್ನು ನಿನ್ನೆ ನಾವು ಪ್ರಾರಂಭ ಮಾಡಿದೆವು. ನರಸಿಂಹದೇವರ ಸುನಕರಾಹ, ಒಳ್ಳೆಯ ಉಗುರುಗಳು. ಸಂಸ್ಕೃತದಲ್ಲಿ ಸು ಅಂದರೆ ಒಳ್ಳೆಯ ಅಂತ ಅರ್ಥ, ಸಮೀಚೀನ, ಒಳ್ಳೆಯ ಉಗುರುಗಳು ನನ್ನನ್ನು ರಕ್ಷಣೆ ಮಾಡಲಿ. ಪಾಂತು ಅಸ್ಮಾನ್ ಪಾಂತು, ನಮ್ಮನ್ನು ರಕ್ಷಣೆ ಮಾಡಲಿ ಅನ್ನೋ ವಿಷಯವನ್ನು ನಿನ್ನೆ ದಿವಸ ಚಿಂತನೆ ಮಾಡಿದೆವು. ಯಾಕೆ ನಖಗಳ ಸ್ತೋತ್ರ ಮಾಡಿದ್ದಾರೆ, ನರಸಿಂಹದೇವರ ಸ್ತೋತ್ರವನ್ನು ಮಾಡೋದು ಬಿಟ್ಟು ನಖಸ್ತೋತ್ರ ಅಂತ ಇದಕ್ಕೆ ನಖಸ್ತುತಿ ಅಂತ ಹೆಸರಿಟ್ಟಿರೋ ಉದ್ದೇಶ ಏನು, ಅವಯವಿಯನ್ನು ಬಿಟ್ಟು ಅವಯವವನ್ನು ಸ್ತೋತ್ರ ಮಾಡಬಾರದು ಅಂತ ನಮ್ಮಲ್ಲಿ ಒಂದು ನಿಯಮ. ನಖ ಒಂದು ಅವಯವ, ಅವಯವಿಯನ್ನು ಸ್ತೋತ್ರ ಮಾಡಬೇಕೇ ಹೊರತು ಅವಯವವನ್ನು ಸ್ತೋತ್ರ ಮಾಡಬಾರದು. ಅವಯವಿಯನ್ನು ಸ್ತೋತ್ರ ಮಾಡುವಾಗ ಒಂದು ಭಾಗವಾಗಿ ಬೇಕಾದರೆ ಒಂದು ಅವಯವವನ್ನು ಸ್ತೋತ್ರ ಮಾಡಬಹುದು. ಈಗ ಒಬ್ಬ ವ್ಯಕ್ತಿಯನ್ನು
ನೀವು ಹೊಗಳ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿಯನ್ನ ವರ್ಣನೆ ಮಾಡುವಾಗ ಅವನ ಕಣ್ಣು ಹೀಗಿದೆ ಅಂತ ವರ್ಣನೆ ಮಾಡಬಹುದು. ಬರೀ ಕಣ್ಣನ್ನ ಮಾತ್ರ ವರ್ಣನೆ ಮಾಡಿಬಿಟ್ಟು ಅವನ್ನ ಬಿಟ್ಟು ಬಿಡಬಾರದು. ಹಾಗೆ ಬರೀ ಒಂದು ಉಗುರನ್ನ ಮಾತ್ರ ವರ್ಣನೆ ಮಾಡಿ ನರಸಿಂಹದೇವರನ್ನ ಬಿಟ್ಟುಬಿಟ್ಟು ಬರೀ ಒಂದು ಉಗುರನ್ನ ವರ್ಣನೆ ಮಾಡಿಬಿಟ್ಟಿದ್ದೀರಲ್ಲ ಅಂತ ಬಂದಾಗ, ಅದಕ್ಕೆ ನಾವು ನಿನ್ನೆ ಉತ್ತರವನ್ನ ನೋಡಿದ್ದೇವೆ. ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭೇದ ಇಲ್ಲ. ಭಗವಂತನ ಉಗುರು ಭಗವಂತನೇ, ಭಗವಂತನ ಕಣ್ಣು ಭಗವಂತನೇ, ಆದ್ದರಿಂದ ಅದೆಲ್ಲ ಭಗವಂತನ ಸ್ವರೂಪವೇ. ಆದ್ದರಿಂದ ಯಾವುದನ್ನ ವರ್ಣನೆ ಮಾಡಿದರೂ ಕೂಡ ಭಗವಂತನ ವರ್ಣನೆಯೇ ಆಗತ್ತೆ. ಆದ್ದರಿಂದ ನಕಸ್ತುತಿಯೂ ಕೂಡ ನರಸಿಂಹದೇವರ ಸ್ತುತಿನೇ ಅನ್ನತಕ್ಕಂತಹ ವಿಷಯವನ್ನ ಏನು ಸೂತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಪ್ರತಿಪಾದನೆ ಮಾಡಿದೆ ಅದು ಜ್ಞಾನಾನಂದಮಯ, ಅದು ಅಪ್ರಾಕೃತ. ಭಗವಂತನೇ ಅದು ಉಗುರುಗಳು, ನರಸಿಂಹದೇವರನ್ನೇ ಸ್ತೋತ್ರ ಮಾಡಿದಂಗಾಯಿತು ಅನ್ನೋ ಉದ್ದೇಶದಿಂದ ಶ್ರೀಮದಾಚಾರ್ಯರು ನಖ, ಅದಕ್ಕೆ ಸುನಕರಾಹ, ಬರೀ ನಖ ಅಂತ ಹೇಳಲಿಲ್ಲ ಆಚಾರ್ಯರು. ಸೂ ಅಂದ್ರೆ ಈ ಸೂ ಅಂದ್ರೆ ಒಳ್ಳೆಯ ಉಗುರುಗಳು ಅಂತ. ಒಳ್ಳೆಯ ಉಗುರುಗಳು ಅಂದ್ರೇನು? ಭಗವಂತನಿಗಿಂತ ಬೇರೆ ಎಲ್ಲದ ಉಗುರುಗಳು, ಪ್ರಕೃತಿಯಿಂದ ಮಾಡದೇ ಇರುವ ಉಗುರುಗಳು, ನಿತ್ಯವಾದ ಉಗುರುಗಳು, ನಾಶವಿಲ್ಲದ ಉಗುರುಗಳು. ಹೀಗೆ ಅನೇಕ ಅರ್ಥ ಇದೆ ಆ ಚೆನ್ನಾಗಿ ಎನ್ನುವುದಕ್ಕೆ. ಸು ಅನ್ನೋ ಒಂದು ಅಕ್ಷರವನ್ನು ಹಾಕುವುದರ ಮೂಲಕ ಶ್ರೀಮದಾಚಾರ್ಯರು ಭಗವಂತನ ಉಗುರುಗಳು ಭಗವಂತನಿಂದ ಬೇರೆ ಅಲ್ಲ, ಭಗವಂತನ ಉಗುರುಗಳು ನಮ್ಮಂತೆ ದುರ್ಬಲ ಅಲ್ಲ. ಈಗ ನಾವು ನೋಡಿ ನಡೀತಾ ಇರ್ತೀವಿ, ಕಲ್ಗೋ ಗಿಲ್ಗೋ ನಮ್ಮ ಉಗುರು ತಾಕ್ಬಿಟ್ರೆ ಉಗುರು ನಮ್ದು ಕಿತ್ಕೊಂಡು ಹೊರಟೋಗತ್ತೆ, ಉಗುರು ಪೂರ್ತಿ ಹೊರಟೇ ಹೋಗತ್ತೆ, ತುಂಬಾ ನಮಗೆ ವೇದನೆ ಆಗತ್ತೆ. ನಮ್ಮ ಉಗುರುಗಳು ಕಲ್ಲು ಬಂಡೆಯನ್ನ ತಾಕಿ ತಡ್ಕೊಬುವಂತ ಶಕ್ತಿ ಇಲ್ಲ, ಅದು ದುರ್ಬಲ ಉಗುರುಗಳು ನಮ್ದು. ಭಗವಂತನ ಉಗುರುಗಳು ಇಂಥ ಉಗುರುಗಳಲ್ಲ. ಯಾಕೆಂದ್ರೆ ಭಗವಂತನ ಉಗುರುಗಳು ಬ್ರಹ್ಮಾಂಡ ಕಟಾಹವನ್ನೇ ಒಡೆದಿದೆ. ವಾಮನಾವತಾರದಲ್ಲಿ ಭಗವಂತ ತನ್ನ ಉಗುರಿನ ಮಹಿಮೆಯನ್ನು ತೋರಿಸಿದ್ದಾನೆ, ಅದು ಕಾಲಿನ ಉಗುರುಗಳು. ಇಲ್ಲಿ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಕೈಯಿನ ಉಗುರುಗಳು ಎರಡೂ ಅಷ್ಟೇ. ಅದು ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಾಹ. ಸಿಂಹ ಮೇಲ್ಗಡೆ ಭಾಗ ಭಗವಂತನದೆಲ್ಲ ಸಿಂಹ ಬೋಧನ, ಕಂಠೀರವಾಸ್ಯ. ಆ ಸಿಂಹಕ್ಕೆ ಉಗುರುಗಳು ಮಹಾಬಲಿಷ್ಠವಾದ ಉಗುರುಗಳು, ಅಪ್ರಾಕೃತವಾದ ಸಿಂಹ. ಆದ್ದರಿಂದ ಭಗವಂತ ಅವನ ಉಗುರುಗಳು ಕೂಡ ಅಪ್ರಾಕೃತವಾಗಿರ್ತಕ್ಕಂತಹ ಉಗುರುಗಳು, ಸುನಕರಾಹ. ಇಂತಹ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಹೇಗೆ ಎಂತಹ ಉಗುರುಗಳದು ಅಂದ್ರೆ ಎರಡು ವಿಶೇಷಣಗಳನ್ನ ಅದಕ್ಕೆ ಕೊಟ್ಟಿದ್ದಾರೆ ಆಚಾರ್ಯ. ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯ ಘಟ ಕುಂಭೋಚ್ಛಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾಹ ಅಂತ ಅಷ್ಟು ಸೇರಿ ಒಂದು ವಿಶೇಷಣ. ಅದಕ್ಕೆ ಏನ್ ಹಂಗಂದ್ರೆ ಅಂದ್ರೆ ಪುರುಹೂತ ಅಂದ್ರೆ ಇಂದ್ರದೇವರು, ಇಂದ್ರದೇವರಿಗೆ ಪುರುಹೂತ ಅಂತ ಕರೀತಾರೆ. ಯಾಕೆ ಅಂದ್ರೆ ಸಂಸ್ಕೃತದಲ್ಲಿ ಪುರು ಅಂದ್ರೆ ಹೆಚ್ಚಾಗಿ, ಮೇಲಿಂದ ಮೇಲೆ, ಹೂತ ಆಹೂತ ಕರೆಯಲ್ಪಟ್ಟವರು ಅಂತ ಅರ್ಥ. ಅಂದ್ರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕರೆಯಲ್ಪಟ್ಟವರಾದ್ದರಿಂದ ಅವರಿಗೆ ಪುರುಹೂತ ಅಂತ ಕರೀತಾರೆ. ಪುರುಹೂತ ಪುರಂದರ, ಇವತ್ತೇನು ಶಚೀಪತಿಗಳಾಗಿರ್ತಕ್ಕಂತಹ ಪುರಂದರ ಅಂತಕ್ಕಂತಹ ಇಂದ್ರದೇವರಿದ್ದಾರೆ, ಅವರಿಗೆ ಪುರುಹೂತ ಅಂತ ಕರೀತಾರೆ. ಅಂದ್ರೆ ಯಜ್ಞದಲ್ಲಿ ಅವರನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೆಚ್ಚಿಗೆ ಕರೀತಾರಂತೆ. ಎಲ್ಲ ಯಜ್ಞದಲ್ಲೂ ಕೂಡ ಇಂದ್ರದೇವರನ್ನ ಕರೀತಾರೆ, ಅವ್ರಿಗೆ ಬಿಡವೇ ಇಲ್ವಂತೆ, ಪುರುಸತ್ತೇ ಇಲ್ಲ ಇಂದ್ರದೇವರಿಗೆ. ಒಬ್ಬರಾಗುತ್ತೋ 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 ಕರೀತಾನೆ ಇರ್ತಾರಂತೆ ಇಂದ್ರದೇವರನ್ನ. ಅದಕ್ಕೆ ಅವರಿಗೆ ಪುರುಹೂತ ಅಂತ ಕರೀತಾರೆ. ಅಲ್ಲಿಗೆ ಪುರುಹೂತ ಅಂದ್ರೆ ಇಂದ್ರದೇವರು, ಅವರ ವೈರಿ, ಇಂದ್ರದೇವರಿಗೆ ವೈರಿಗಳಾಗಿರ್ತಕ್ಕಂತಹ ದೈತ್ಯರು. ಆ ದೈತ್ಯರು ಅನ್ನತಕ್ಕಂತಹ ಬಲವನ್, ಅತ್ಯಂತ ಬಲಿಷ್ಠರಾಗಿರ್ತಕ್ಕಂತಹ
ಮಾತಂಗ ಅಂದ್ರೆ ಸಂಸ್ಕೃತದಲ್ಲಿ ಆನೆಗಳು. ಮಾತಂಗ ಶಬ್ದಕ್ಕೆ ಆನೆ ಅಂತ ಅರ್ಥ. ಅಂದ್ರೆ ಚೆನ್ನಾಗಿ ಬಲಿಷ್ಠವಾಗಿರ್ತಕ್ಕಂತಹ ಆನೆಗಳು. ಅದು ಏನು? ಮಾದ್ಯತು. ಮಾದ್ಯತು ಅಂದ್ರೆ ಮದಿಸಿದ ಆನೆಗಳು. ಆನೆಗಳೇ ಡೇಂಜರ್. ಅದಕ್ಕೆ ಮದ ಬಂದಾಗ ಇನ್ನೂ ಡೇಂಜರ್ ಆನೆ. ಇವೆಲ್ಲ ಎಂಥವಿವು? ಆನೆಗಳು. ಎಂಥದು? ಮಾದ್ಯತು, ಮದಿಸಿದ ಆನೆ. ಅದು ಒಂದು ಎರಡು ಅಲ್ಲ. ಸಂಸ್ಕೃತದಲ್ಲಿ ಘಟ, ಘಟ ಅಂದ್ರೆ ಘಟ ಶಬ್ದಕ್ಕೆ ಸಮೂಹ ಅಂತ ಅರ್ಥ, ಗುಂಪು ಅಂತ ಅರ್ಥ. ಇಂತಹ ಅಲ್ಲಿಗೇನಾಯ್ತು? ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ. ಇಂದ್ರದೇವರ ವೈರಿಗಳಾದ, ಬಲಿಷ್ಠರಾದ, ಮದಿಸಿದ ಆನೆಗಳಂತೆ ಇರುವ ದೈತ್ಯರುಗಳ ಸಮೂಹವನ್ನು ಕುಂಭೋಚ್ಚಾದ್ರಿ. ಆ ಆನೆಗಳಿಗೆ ಕುಂಭಸ್ಥಳ ಅಂತ ಇರುತ್ತೆ. ಆ ಕುಂಭ ಅಂದ್ರೆ ಕುಂಭಸ್ಥಳ, ಆನೆಗಳ ತಲೆ ಭಾಗ ಇದೆಯಲ್ಲ ಅದರ ಮೇಲ್ಗಡೆ, ಅದಕ್ಕೆ ಕುಂಭಸ್ಥಳ ಅಂತ ಕರೀತಾರೆ. ಆ ಬಾವುತ ಕೂತ್ಕೊಂಡು ತನ್ನ ಅಂಕುಶವನ್ನ ಇಟ್ಕೊಂಡು ಅದರಿಂದ ತಿವೀತಾ ಇರ್ತಾನಲ್ಲ, ಅದಕ್ಕೆ ಕುಂಭಸ್ಥಳ ಅಂತ ಕರೀತಾರೆ. ಆನೆಗಳ ಶಿರೋಭಾಗ. ಆ ಕುಂಭದಂತೆ ಇರುವ ಅಂದ್ರೆ ಕುಂಭಸ್ಥಳಗಳು ಅನ್ನತಕ್ಕಂತಹ ಉಚ್ಚ ಆದ್ರಿ. ಉಚ್ಚ ಅಂದ್ರೆ ಎತ್ತರದಲ್ಲಿರ್ತಕ್ಕಂತಹ ಅದ್ರಿ ಪರ್ವತಗಳನ್ನ ವಿಪಾಟನ ಸೀಳುವುದರಲ್ಲಿ. ಸಂಸ್ಕೃತದಲ್ಲಿ ವಿಪಾಟನ ಅಂದ್ರೆ ಸೀಳೋದು. ಆ ಸೀಳುವ ವಿಷಯದಲ್ಲಿ ಅಧಿಕ ಪಟು, ಅತ್ಯಂತ ಪಟು ಸಮರ್ಥವಾಗಿರ್ತಕ್ಕಂತಹ ಪ್ರತ್ಯೇಕ ವಜ್ರಾಯುತಃ. ಒಂದೊಂದು ಕೂಡ ಒಂದೊಂದು ವಜ್ರಾಯುಧದಂತೆ ಇರತಕ್ಕಂತಹ ಸುನಕರಾಹ. ಶ್ರೀಮದಾತ್ಕಿ ನರಸಿಂಹದೇವರ ಸುನಕರಾಹ ಉಗುರುಗಳು ಅಸ್ಮಾನ್ ಪಾಂತು, ನಮ್ಮನ್ನು ರಕ್ಷಣೆ ಮಾಡಲಿ. ಅಂದ್ರೆ ಏನರ್ಥ? ಒಟ್ಟ ಅಭಿಪ್ರಾಯ ಏನು ಅಂದ್ರೆ, ನರಸಿಂಹದೇವರ ಮೇಲ್ಭಾಗ ಎಲ್ಲ ಸಿಂಹ ಭಾಗ. ಈ ಸಿಂಹದ ಉಗುರುಗಳು ಇದೆಯಲ್ಲ, ಕಂಠೀರವಾಸ್ಯ. ನರಸಿಂಹದೇವರ ಮೇಲ್ಭಾಗ ಎಲ್ಲ ಸಿಂಹಾಕಾರ ವಜ್ರ. ಭಾಗವತ ಹೇಳುವಾಗ ನರಸಿಂಹ ರೂಪ ಹೇಗಿತ್ತು ಅಂತ ವರ್ಣನೆ ಮಾಡಿದೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಪುರತ್ತಟ ಕೇಸರ ಜೃಂಭಿತಾನನಂ ಕರಾಲ ಸಂಸ್ಥಂ ಕರವಾಲ ಚಂಚಲಂ. ನರಸಿಂಹದೇವರು ಸ್ತಂಭದಿಂದ ಆವಿರ್ಭೂತರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ರೂಪ ಹೇಗಿತ್ತು ಅನ್ನೋದನ್ನ ಭಾಗವತ ವರ್ಣನೆ ಮಾಡಿದೆ. ಆವಾಗ ಅವರ ಉಗುರುಗಳನ್ನು ವರ್ಣನೆ ಮಾಡಿದೆ. ಅಲ್ಲಿ ಒಂದೊಂದೂ ಕೂಡ ಉಗುರುಗಳು ಅಪಾರವಾಗಿ ವಜ್ರಾಯುಧದಂತೆ ಇರತಕ್ಕಂತಹ ಒಂದೊಂದು ಉಗುರುಗಳು. ಆದ್ದರಿಂದ ಇಂತಹ ಒಂದೊಂದು, ಒಂದೇ ವಜ್ರಾಯುಧ ಅಲ್ಲ, ಹತ್ತು ವಜ್ರಾಯುಧ. ಅದು ಪ್ರತ್ಯೇಕ ವಜ್ರಾಯುಧ. ಒಂದೊಂದು ಉಗುರುಗಳು ಕೂಡ ವಜ್ರಾಯುಧದಂತೆ ಇರತಕ್ಕಂತಹ ಉಗುರುಗಳು. ಪ್ರತ್ಯೇಕ ವಜ್ರಾಯುಧ, ವಜ್ರ ಸದೃಶ, ವಜ್ರಾಯುಧದ ಸದೃಶವಾಗಿರ್ತಕ್ಕಂತಹ ಅದೇನದು? ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ನರಸಿಂಹದೇವರ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಈ ಸಿಂಹಗಳೇನು ಮಾಡುತ್ತೆ ಅಂದ್ರೆ, ಆನೆಗಳನ್ನ ಕಂಡ್ರೆ ಬಹಳ ಕೋಪ ಇದಕ್ಕೆ, ಈ ಸಿಂಹಕ್ಕೆ. ಸಿಂಹ ಮತ್ತು ಆನೆ ವೈರಿಗಳು. ಆನೆ ಇಷ್ಟೆಲ್ಲಾ ದೊಡ್ಡ ಪ್ರಾಣಿಯಾಗಿದ್ರೂ ಕೂಡ, ಮದಿಸಿದ ಆನೆ ಎಲ್ಲರನ್ನೂ ಕೂಡ ಸಂಹಾರ ಮಾಡಿದ್ರೂ ಕೂಡ, ಸಿಂಹವನ್ನ ನೋಡಿದ್ರೆ ತುಂಬಾ ಹೆದರು ಬಿಡುತ್ತೆ ಆನೆ. ಆನೆಗೆ ಕನಸಿನಲ್ಲಿ ಸಿಂಹ ಕಾಣಿಸಿದ್ರು ಕೂಡ ಸತ್ತೋಗುತ್ತಂತೆ ಆನೆ. ಅಷ್ಟು ಹೆದರಿಕೆ ಅದು ಆನೆಗೆ. ಅದು ಕನಸಿನಲ್ಲಿ ಸಿಂಹ ಕಂಡ್ರೂ ಕೂಡ ಹೆದರ್ಕೊಂಡ್ಬಿಡುತ್ತಂತೆ ಅದು. ಈ ಸಿಂಹ ಏನ್ ಮಾಡುತ್ತೆ ಅಂದ್ರೆ, ಈ ಸಿಂಹ ಬೇರೆ ಎಲ್ಲಾ ಮಾಂಸಗಳಿಗಿಂತ ಇದಕ್ಕೆ ಆನೆಯ ಮಾಂಸ ತುಂಬಾ ಪ್ರೀತಿಯಂತೆ ಸಿಂಹಕ್ಕೆ. ಶುಚ್ಛಾಮೋಪಿ ಜರಾಕೃಶೋಪಿ ಶಿಥಿಲ ಪ್ರಾಯೋಪಿ ಯಕ್ಷಾಂಗತಾಂ ಆಪನ್ನೋಪಿ ವಿಪನ್ನ ಭೀತಿತಿರಪಿ ಪ್ರಾಣೇಶು ಗಚ್ಚಸ್ವಪಿ
ಮತ್ತೆ ಭೇಂದ್ರ ವಿಭಿನ್ನ ಕುಂಭ ಕವಲ ಗ್ರಾಸೈಕ ಬದ್ಧ ಸ್ಪೃಹ ಕಿಂ ಜೀರ್ಣಂ ತೃಣಮತ್ತಿ ಮಾನಮಹತಾಂ ಅಗ್ರೇಸರ ಕೇಸರಿ ಅಂತ ಒಬ್ಬ ಸುಭಾಷಿತಕಾರ ಬರೀತಾನೆ. ಅದು ಎಷ್ಟೇ ಮುದಿ ಆಗಿರಲಿ, ಸಿಂಹ ಕೃಷಿ ಆಗೋವಿರಲಿ, ಹಸಿವೆಯಿಂದ ಕೂಡಿರಲಿ, ಅದು ಇನ್ನೊಂದು ಪ್ರಾಣಿಯ ಮಾಂಸವನ್ನ ಅಪೇಕ್ಷೆ ಪಡೋದಿಲ್ವಂತೆ. ಅದು ಅದೇನು ಮಾಡುತ್ತೆ, ಆನೆಯ ಮೇಲೆ ಎಗರಿ ಅದರ ಕುಂಭಸ್ಥಳವನ್ನ ಸೀಳಿ, ತನ್ನ ಹರಿತವಾದ ಉಗುರುಗಳಿಂದ ಅದರ ಕುಂಭಸ್ಥಳವನ್ನ ಸೀಳಿ ಅಲ್ಲಿರ್ತಕ್ಕಂತ ಮಾಂಸ ತಿನ್ನತ್ತಂತೆ ಸಿಂಹ ನೋಡ್ರಿ. ಅದು ತಿನ್ನತ್ತೆ ಹೊರತು ಹುಲ್ಲು ತಿನ್ನತ್ತ ಅಂತ ಕೇಳ್ತಾ ಇದ್ದಾನೆ ಅವನು ಆ ಸುಭಾಷಿತಕಾರ. ಅಂದ್ರೆ ಈ ಆನೆಗಳಿಗೆ, ಈ ಸಿಂಹಗಳಿಗೆ ಆನೆ ಮೇಲೆ ಎಗರತ್ತಂತೆ. ಅದು ಆನೆ ಕಂಡ ತಕ್ಷಣ ಸಿಂಹ ಆನೆಯ ಮೇಲೆ ಎಗರಿ ತನ್ನ ಹರಿತವಾದ ಉಗುರುಗಳಿಂದ ಮಾ ತುಂಬಾ ಗಟ್ಟಿಯಾಗಿರ್ತಕ್ಕಂತಹ ಆನೆಯ ಚರ್ಮವನ್ನ ಸೀಳಿ, ಅದು ಏನು ಕುಂಭಸ್ಥಳದಲ್ಲಿ ಇರ್ತಕ್ಕಂತಹ ಚರ್ಮವನ್ನ ಸೀಳಿ ಅದರೊಳಗಿರುವ ಮಾಂಸವನ್ನ ಸ್ವೀಕಾರ ಮಾಡುತ್ತಂತೆ. ಅದು ಇದು ಸಿಂಹದ ವೈಶಿಷ್ಟ್ಯ. ಹಾಗೆ ಈ ನರಸಿಂಹದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೈತ್ಯರಿದಾರಲ್ಲ ಇಂದ್ರದೇವರ ಶತ್ರುಗಳಾಗಿರ್ತಕ್ಕಂತಹ ದೈತ್ಯರುಗಳು, ಇವರು ಇವರೇ ಆನೆ ಇದ್ದಂಗೆ. ಈ ದೈತ್ಯರುಗಳು ಅನ್ನತಕ್ಕಂಥ ಆನೆಗಳು, ಇವರು ಮದಭರಿತ ಆನೆಗಳು. ಇವರು ಅದು ಏನು ಬಲಿಷ್ಠವಾದ ಆನೆಗಳು, ಮದಭರಿತವಾದ ಆನೆಗಳು. ಅಲ್ಲಿಗೆ ಮದಿಸಿದ ಬಲಿಷ್ಠವಾದ ದೈತ್ಯರು ಅನ್ನತಕ್ಕಂತಹ ಆನೆಗಳು, ಆ ಆನೆಗಳ ಗುಂಪು ಒಂದಲ್ಲ ನೂರಾರು ಆನೆಗಳು, ಆ ನೂರಾರು ಆನೆಗಳ ಮೇಲೆ ಎಗರಿ ಅವುಗಳ ಕುಂಭಸ್ಥಳವನ್ನ ಸೀಳತ್ತಂತೆ. ಇದು ಈ ನರಸಿಂಹದೇವರು ಆ ಕುಂಭಸ್ಥಳ, ಕುಂಭಸ್ಥಳದಂತೆ ಇರ್ತ ಎತ್ತರವಾಗಿರ್ತಕ್ಕಂತಹ ಬೆಟ್ಟಗಳು, ಆ ಬೆಟ್ಟಗಳನ್ನ ಅಂದ್ರೆ ಆ ದೈತ್ಯರುಗಳನ್ನ ಸಂಹಾರ ಮಾಡೋ ವಿಷಯದಲ್ಲಿ ನರಸಿಂಹದೇವರ ಒಂದೊಂದು ಉಗುರುಗಳು ಕೂಡ ಒಂದೊಂದು ವಜ್ರಾಯುಧ ಇದ್ದಂಗೆ ಇದೆಯಂತೆ. ಇಂದ್ರದೇವರ ಕೈಯಲ್ಲಿ ವಜ್ರಾಯುಧ ಇದೆ. ಈ ವಜ್ರಾಯುಧ ಹಿಂದೆ ಇಂದ್ರದೇವರು ಒಮ್ಮೆ ಎಲ್ಲ ಪರ್ವತಗಳ ರಕ್ಕೆಯನ್ನ ತಮ್ಮ ವಜ್ರಾಯುಧದಿಂದ ಕತ್ತರಿಸಿಬಿಟ್ರು ಅಂತ ಇದೆ. ಇಂದ್ರಾಯುಧಂ ಹೀಂದ್ರ ಕರಾಬಿನುನ್ನಂ ಚಿಚ್ಛೇದ ಪಕ್ಷ ಕ್ಷಿತಿದಾರಿಣಾಂ ಪ್ರಾಕ್ ದಿವೇದ ಭೂಗು ಗಪುರಂಗ ಸಂಗ ಚಿತ್ರಂ ಸಪನ್ನೋ ಜನನೀಕರಾಗ್ರಾತ್ ಅಂತ ಸುಮಧು ವಿಜಯ ಹೇಳುತ್ತೆ. ಅಂದ್ರೆ ಪರ್ವತಗಳಿಗೆಲ್ಲ ರಕ್ಕೆ ಇದ್ದು ತುಂಬಾ ತೊಂದರೆ ಕೊಡ್ತಾ ಇತ್ತಂತೆ. ಅದು ಎಲ್ಲಿ ಅಂದ್ರೆ ಹಾರೋದು, ಎಲ್ಲಿ ಅಂದ್ರೆ ಅಲ್ಲಿ ಇಳಿಯೋದು, ಯಾವುದೋ ಊರಿನ ಮೇಲೆ ಇಳಿದು ಬಿಡೋದು, ಅಲ್ಲಿರೋನೆಲ್ಲ ಪುಡಿಪುಡಿ ಮಾಡಿಬಿಡೋದು, ಇದಕ್ಕೆಲ್ಲ ಆಚಾಯಿಕೆ. ಅದಕ್ಕೆ ಇಂದ್ರದೇವರಿಗೆ ತುಂಬಾ ಕೋಪ ಬಂದ್ಬಿಡ್ತಂತೆ. ನಿಮಗೆ ರಕ್ಕೆ ಇರೋದಕ್ಕೆ ತಾನೆ ಇಷ್ಟೆಲ್ಲ ನೀವು ಹಾರಾಡ್ತಾ ಇರೋದು, ತಾಳ್ ಮಾಡ್ತೀನಿ ಅಂತ ಹೇಳಿ ಇಂದ್ರದೇವರು ತಮ್ಮ ಕೈಯಲ್ಲಿರ್ತಕ್ಕಂಥ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರಕ್ಕೆಗಳನ್ನ ಕತ್ತರಿಸ್ತಾ ಬಂದ್ರು, ಕತ್ತರಿಸಿಬಿಟ್ರು. ಆಮೇಲೆ ಅದಕ್ಕೆ ರಕ್ಕೆ ಕಳೆದೋಯ್ತು, ಅದಕ್ಕೆ ಹಾರಕ್ಕಾಗ್ತಾ ಇಲ್ಲ ಅಂತ ಇದೆ. ಅದೇ ರೀತಿ ನರಸಿಂಹದೇವರ ಒಂದೊಂದು ಉಗುರುಗಳು ಕೂಡ, ಅಲ್ಲಿ ಒಂದು ವಜ್ರಾಯುಧ ಅಲ್ಲ, ಇದು ಪ್ರತ್ಯೇಕ ವಜ್ರಾಯುಧ. ಒಂದೊಂದು ಉಗುರುಗಳು ಕೂಡ ವಜ್ರಾಯುಧದಂತೆ ಇದೆ. ಇಂತಹ ವಜ್ರಾಯುಧಗಳು ಈ ದೈತ್ಯರುಗಳು ಅನ್ನತಕ್ಕಂತಹ, ಆ ದೈತ್ಯರ ಕುಂಭಸ್ಥಳ ಅನ್ನತಕ್ಕಂತಹ ಬೆಟ್ಟಗಳನ್ನ ಸೀಳೋ ವಿಷಯದಲ್ಲಿ ಒಂದೊಂದು ಕೂಡ ವಜ್ರಾಯುಧದಂತೆ ಸಮರ್ಥವಾಗಿರ್ತಕ್ಕಂಥ, ಅದು ಏನು ಅಧಿಕ ಪಟು, ಆ ಸೀಳೋ ವಿಷಯದಲ್ಲಿ ಅತ್ಯಂತ ಸಮರ್ಥವಾಗಿರ್ತಕ್ಕಂತಹ ವಜ್ರಾಯುಧದಂತೆ ಇರ್ತಕ್ಕಂತಹ ನರಸಿಂಹದೇವರ ಉಗುರುಗಳು ಸುನಕರಾಹ, ಒಳ್ಳೆ ಉತ್ಕೃಷ್ಟವಾದ ಉಗುರುಗಳು, ಅಸ್ಮಾನ್ ಪಾಂತು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಒಂದು ವಿಶೇಷಣ. ಇಲ್ಲಿ ಶ್ರೀಮದಾಚಾರ್ಯರು ನರಸಿಂಹದೇವರನ್ನ ಸಂಬೋಧನೆ ಮಾಡುವಾಗ ಅದು ಸಂಬೋಧನೆ, ಅದು ಹೇ ಕಂಠೀರವಾಸ್ಯ, ಹೇ ಕಂಠೀರವಾಸ್ಯ, ಕಂಠೀರವ ಅಂದ್ರೆ ಸಿಂಹ, ಆಸ್ಯ ಅಂದ್ರೆ ಮುಖ, ಹೇ ಸಿಂಹದಂತೆ ಮುಖವುಳ್ಳ ನರಸಿಂಹದೇವರೇ ಅಂತ ಎತ್ತದದು ಶ್ರೀಮತ್.
ಶ್ರೀಮತ್ ಸಂಸ್ಕೃತದಲ್ಲಿ ಮತ್ ಅಂದ್ರೆ ಕೂಡಿರೋದು ಅಂತ ಅರ್ಥ. ಶ್ರೀಮತಿ ಅಂತಾರಲ್ಲ ಅದರಿಂದ ಕೂಡಿರೋರು ಶ್ರೀಮಾನ್ ಶ್ರೀಮತಿ. ಗಂಡಸರಾದ್ರೆ ಶ್ರೀಮಾನ್ ಅಂತ ಕರೀತಾರೆ, ಹೆಣ್ಣು ಮಕ್ಕಳಾದ್ರೆ ಶ್ರೀಮತಿ ಅಂತ ಕರೀತಾರೆ. ಶ್ರೀ ಕಾಂತಿಯಿಂದ ಕೂಡಿರುವ ಅಥವಾ ಸಂಪತ್ತಿನಿಂದ ಕೂಡಿರುವ ಜ್ಞಾನದಿಂದ ಕೂಡಿರುವ ಅಂತ ಗೌರವ ಸೂಚಕ ಪದ ಅದು. ಅದಕ್ಕೆ ಶ್ರೀಮತ್. ಇಲ್ಲಿ ಶ್ರೀ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ, ಪ್ರಮುಖ ಅರ್ಥ ಅದು. ಅಲ್ಲಿಗೆ ಲಕ್ಷ್ಮೀದೇವಿಯಿಂದ ಕೂಡಿರುವ ಹೇ ಕಂಠೀರವಾಸ್ಯ ಅಂದ್ರೆ ಲಕ್ಷ್ಮೀ ನರಸಿಂಹ ಅಂತ ಅರ್ಥ. ಆಚಾರ್ಯರು ನರಸಿಂಹದೇವರನ್ನ ವರ್ಣನೆ ಮಾಡುವಾಗ ಶ್ರೀಮತ್ ಕಂಠೀರವಾಸ್ಯ, ಲಕ್ಷ್ಮೀದೇವಿಯಿಂದ ಕೂಡಿರುವ ನರಸಿಂಹದೇವರು ಅಂತ ವರ್ಣನೆ ಮಾಡುವುದರ ಮೂಲಕ ಲಕ್ಷ್ಮೀದೇವಿಯನ್ನೂ ವರ್ಣನೆ ಮಾಡ್ತಾ ಇದ್ದಾರೆ, ನರಸಿಂಹದೇವರನ್ನೂ ವರ್ಣನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಗ್ರಂಥ ಪ್ರಾರಂಭ ಮಾಡುವಾಗ ಲಕ್ಷ್ಮೀದೇವಿಯ ಸ್ತೋತ್ರ ಮಾಡಬೇಕಂತೆ ಪ್ರಾರಂಭದಲ್ಲಿ. ಯಾಕೆಂದ್ರೆ ಅವಳು ವಾಕ್ ಮತ್ತು ಮನಸ್ಸು ಎರಡಕ್ಕೂ ದೇವತೆ. ಅವಳು ವಾಂಗ್ ಮನೋದೇವತಾ ಅಂತ ಕರೀತಾರೆ ಅವಳ. ಅವಳು ಮುಖ್ಯವಾಗಿ ಮಾತಿಗೂ ಅಭಿಮಾನಿ, ಮನಸ್ಸಿಗೂ ಅಭಿಮಾನಿ. ಆಮೇಲೆ ಇವರೆಲ್ಲ ಸರಸ್ವತಿ ಭಾರತೀಯರಾಗಲಿ, ಗರುಡಶೇಷ ರುದ್ರಾದಿಗಳಾಗಲಿ, ಮನೋಭಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರು ಆಮೇಲೆ ಅಭಿಮಾನಿಗಳವರು. ಮುಖ್ಯ ಅಭಿಮಾನಿ ರಮಾದೇವಿ, ಅವಳಿಗೆ ವಾಂಗ್ ಮನಸ ದೇವತಾ ಅಂತ ಕರೀತಾರೆ. ಅಂದ್ರೆ ಒಂದು ಗ್ರಂಥ ಪ್ರಾರಂಭ ಆಗಬೇಕಾದ್ರೆ ಮಾತು ಬರಬೇಕು, ಮನಸ್ಸು ಚೆನ್ನಾಗಿರಬೇಕು. ಬರೀಬೇಕಾದ್ರೆ ಮನಸ್ಸಿನಲ್ಲಿ ವಿಷಯಗಳು ಬರಬೇಕಲ್ವಾ? ಆ ಮನಸ್ಸು ಚೆನ್ನಾಗಿರಬೇಕಾದ್ರೆ ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಅದಕ್ಕೆ ಗ್ರಂಥದ ಪ್ರಾರಂಭದಲ್ಲಿ ಅವಶ್ಯವಾಗಿ ಲಕ್ಷ್ಮೀದೇವಿಯನ್ನ ಸ್ತೋತ್ರ ಮಾಡಬೇಕು ಅಂತ ನಿಯಮ ಅದು. ಅದಕ್ಕೆ ಆಚಾರ್ಯರು ಏನ್ ಮಾಡ್ತಾರೆ, ಈ ಲಕ್ಷ್ಮೀದೇವಿಗೆ ಒಂದು ಪ್ರತ್ಯೇಕವಾಗಿ ಸ್ತೋತ್ರ ಮಾಡೋಣ ಅಂದ್ರೆ ಬೇಡ ಅಂದ್ರು ಆಚಾರ್ಯರು. ಲಕ್ಷ್ಮೀದೇವಿಯನ್ನ ಹೆಂಗ್ ಸ್ತೋತ್ರ ಮಾಡಬೇಕು ಅಂದ್ರೆ, ನೀನು ಭಗವಂತನ ಜೊತೆ ಇದ್ದೀಯಾ ಅಂತಾನೆ ಸ್ತೋತ್ರ ಮಾಡ್ಬೇಕಂತ. ಅವಳು ಅಂತ ಸ್ತೋತ್ರನೇ ಅಂತೆ ಒಪ್ಕೊಂಬುದು. ಒಂದು ಮಂತ್ರದಲ್ಲಿ ಹೇಳುತ್ತೆ, ಭಗವಂತನನ್ನ ಸ್ತೋತ್ರ ಮಾಡದೆ ಲಕ್ಷ್ಮೀದೇವಿಯನ್ನ ಸ್ತೋತ್ರ ಮಾಡಿದ್ರೆ ಅವಳು ಕೋಪ ಮಾಡ್ಕೊಂಡ್ಬಿಡ್ತಾಳಂತೆ. ಅವಳು ಮಹಾಪತಿವ್ರತ ಸ್ತ್ರೀ. ಅವಳು ನನ್ನ ನೇರವಾಗಿ ನೀನು ಸ್ತೋತ್ರ ಮಾಡಿಕೊಡ್ದು, ಫಸ್ಟ್ ನನ್ನನ್ನು ಸ್ತೋತ್ರ ಮಾಡಿಕೊಡ್ದು, ನಮ್ಮ ಪತಿಯನ್ನ ಸ್ತೋತ್ರ ಮಾಡಿ ಆಮೇಲೆ ನನ್ನನ್ನು ಸ್ತೋತ್ರ ಮಾಡಬೇಕು. ಮೊದಲು ಇವಳನ್ನ ಮಾಡಿ ಆಮೇಲೆ ಭಗವಂತರನ್ನ ಮಾಡಿದ್ರೆ ತಗೊಳ್ಳೋದಿಲ್ಲ. ಇವಳೊಬ್ಬಳನ್ನೇ ಮಾಡಿದ್ರಂತೂ ಸುತರಾಂ ತಗೊಳ್ಳೋದಿಲ್ಲ. ಹೋಗಿ ಭಗವಂತನನ್ನ ಒಬ್ಬನೇ ಮಾಡೋಣ ಅಂದ್ರೆ ಭಗವಂತ ತಗೊಂಬೋದಿಲ್ಲ ನೋಡ್ರಿ. ಇದೊಂದು ಇವ್ ಅವನೊಬ್ಬನೇ ಮಾಡೋಣ, ಇವಳನ್ನ ಬಿಟ್ಕೋಣ ಅಂದ್ರೆ ಸ್ವಾಮಿ ತಗೊಳ್ಳೋದಿಲ್ಲ. ಇವಳನ್ನೊಬ್ಬನೇ ಮಾಡೋಣ ಅಂದ್ರೆ ಇವಳು ತಗೊಳ್ಳೋದಿಲ್ಲ. ಈ ಎಲ್ಲ ಇರೋದ್ರಿಂದ ಅದಕ್ಕೆ ಏನ್ ಮಾಡ್ಬೇಕು, ಭಗವಂತನನ್ನ ಹೊಗಳುವಾಗ ಲಕ್ಷ್ಮೀದೇವಿಯ ಸಹಿತವಾಗಿಯೇ ಹೊಗಳಬಿಡಬೇಕು. ಇದಕ್ಕೆ ಉಪಸರ್ಜನ ಅಂತ ಕರೀತಾರೆ. ಅಂದ್ರೆ ಲಕ್ಷ್ಮೀದೇವಿ ಭಗವಂತನ ಅಧೀನಳು ಅನ್ನೋ ಜ್ಞಾನ ಇದ್ದು ಭಗವಂತನ ಜೊತೆಯಲ್ಲಿ ಲಕ್ಷ್ಮೀದೇವಿಯನ್ನು ಹೊಗಳಬೇಕು. ಇದು ಕ್ರಮ. ಅವ್ರಿಗೊಂದು ಶ್ಲೋಕ, ಇವ್ರಿಗೊಂದು ಶ್ಲೋಕ ಅಂತ ಏನಿಲ್ಲ. ಅವರಿಬ್ರು ಅನಾದಿನಿತ್ಯ ದಂಪತಿಗಳು, ನಿತ್ಯ ಅವಿಯೋಗಿನಿಗಳು. ಅದಕ್ಕೆ ಅವರನ್ನು ವರ್ಣನೆ ಮಾಡುವಾಗ ಲಕ್ಷ್ಮೀ ಸಹಿತ ಭಗವಂತನನ್ನ ವರ್ಣನೆ ಮಾಡಿಬಿಡ್ತಾರೆ. ಅದಕ್ಕೆ ಹರಿಕಥಾನುಸಾರು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ನಾರಸಿಂಹನೆ ಕರುಣಿಪುದೆಮಗೆ ಮಂಗಳವ. ಶ್ರೀರಮಣಿ ಕರಕಮಲ ಪೂಜಿತ ಅಂತ ಅವಳಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಇಂತಹ ಲಕ್ಷ್ಮೀದೇವಿಯಿಂದ ಪೂಜಿತವಾದ ಪಾದಕಮಲವುಳ್ಳ ಹೇ ನರಸಿಂಹ ನನ್ನನ್ನು ನೀನು ಕಾಪಾಡು. ಇಂತಹ ಭಗವಂತನ ಅನುಗ್ರಹಕ್ಕೆ ಪಾತ್ರಳಾದವಳು ಲಕ್ಷ್ಮೀದೇವಿ ಅಂತ ತೋರ್ಸಕ್ಕೆ ಮುಂದಿಂದು ಅದು ಸ್ತೋತ್ರ ಲಕ್ಷ್ಮೀದೇವಿ. ಇದನ್ನು ನಾವು ಗಮನಿಸಿದಾಗ ಲಕ್ಷ್ಮೀದೇವಿಯನ್ನ ಹೆಂಗ್ ಹೊಗಳಬೇಕಪ್ಪ ಅಂದ್ರೆ ಉಪಸರ್ಜನತೆಯ ಪೂಜಾ ಅಂತ ಕರೀತಾರೆ. ಇದೆಲ್ಲ ಆಚಾರ್ಯರೇ ಬರೆದಿದ್ದಾರೆ. ಆಚಾರ್ಯರೇ ತಮ್ಮ ಸರ್ವ ಮೂಲ ಗ್ರಂಥಗಳಲ್ಲಿ ಇದನ್ನೆಲ್ಲ ಬರೆದಿದ್ದಾರೆ. ಹಿಂಗಿಂಗೆ ಹಿಂಗಿಂಗೆ ಮಾಡಬೇಕು ಅಂತ ಅದನ್ನ ತಾವು ಮಾಡಿ ತೋರಿಸ್ತಾ ಇದ್ದಾರೆ. ಇದೆಲ್ಲ ಟೀಕಾಕೃತ್ಪಾದರು ತಿಳಿಸ್ಕೊಡ್ತಾರೆ. ಅದಕ್ಕೆ ಆಚಾರ್ಯರು ಶ್ರೀಮತ್ ಲಕ್ಷ್ಮೀದೇವಿಯಿಂದ ಕೂಡಿದ ಹೇ ಕಂಠೀರವಾಸ್ಯ
ಹೇ ನರಸಿಂಹದೇವರೇ, ಅರ್ಥಾತ್ ಲಕ್ಷ್ಮೀ ನರಸಿಂಹದೇವರೇ, ನಿಮ್ಮ ಉಗುರುಗಳು ನಮ್ಮನ್ನು ರಕ್ಷಿಸಲಿ ಅಂತ ಒಟ್ಟ ಅಭಿಪ್ರಾಯ. ಅಲ್ಲ, ನರಸಿಂಹದೇವರ ಉಗುರುಗಳು ಅಷ್ಟೊಂದು ಬಲಿಷ್ಠವಾಗಿದೆಯಾ? ಯಾಕೆಂದ್ರೆ ನಾನು ಈಗಾಗಲೇ ಉದಾಹರಣೆ ಹೇಳಿದೆ, ನಮ್ಮ ಉಗುರುಗಳಿಗೆ ಸಾಮರ್ಥ್ಯ ತುಂಬಾ ಕಡಿಮೆ ಇದೆ. ಲೋಕದಲ್ಲಿ ಅಂತ ಉಗುರುಗಳನ್ನು ನಾವು ನೋಡಿಲ್ಲ. ಆ ಬೆಟ್ಟಗಳನ್ನು ಸೀಳೋ ವಿಷಯದಲ್ಲಿ ಒಂದೊಂದು ವಜ್ರಾಯುಧದಂತೆ ಇರ್ತಕ್ಕಂತಹ ನಖಗಳು ಅಂತ ವರ್ಣನೆ ಮಾಡಿಬಿಟ್ಟಿದ್ದೀರಾ. ಅದು ಹೇಗಿದೆ ಎಂದಾಗ, ಶ್ರೀಮತ್, ಶ್ರೀ ಅಂದ್ರೆ ಸಂಸ್ಕೃತದಲ್ಲಿ ಸಮರ್ಥವಾಗಿರ್ತಕ್ಕಂತಹ, ಶ್ರೀ ಶಬ್ದಕ್ಕೆ ಬಲ ಅಂತ ಅರ್ಥ ಇಟ್ಕೊಂಡಾಗ ಒಳ್ಳೆ ಬಲಿಷ್ಠವಾಗಿರ್ತಕ್ಕಂತಹ ಉಗುರುಗಳು, ಏನು ಬೇಕಾದರೂ ಸೀಳತಕ್ಕಂತಹ ಸಾಮರ್ಥ್ಯವುಳ್ಳಂತಹ, ಅದಕ್ಕೆ ಅಧಿಕಪಟು ಶ್ರೀಮದಾಚಾರ್ಯ ಹೇಳ್ತಾರೆ, ಅಧಿಕಪಟು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ ಉಗುರುಗಳು. ಆಮೇಲೆ ನಮ್ಮ ಉಗುರುಗಳಂತೆ ಅದು ಹೇಯ ಪದಾರ್ಥ ಅಲ್ಲ. ನಿನ್ನೆ ನೋಡಿದ್ವಿ ನಾವು, ನಮ್ಮಲ್ಲಿ ಉಗುರು ತಾಕ್ಸಿದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಉಗುರು ನಮ್ಮಲ್ಲಿ ಅಮಂಗಳ, ಅದು ಅದಕ್ಕೆ ಮನೆ ಒಳಗಡೆ ಉಗುರು ಕತ್ತರಿಸಬಾರದು ಅಂತಾರೆ. ಕತ್ತರಿಸಿದ ಉಗುರುಗಳು ಮನೆ ಒಳಗೆ ಬೀಳಕೂಡದು, ಅದು ಆಚೆ ಕಡೆ ಇರಬೇಕು, ಮನೆ ಒಳಗೆ ಉಗುರು ಕಟ್ ಮಾಡಬೇಡ್ರಿ ಅಂತಾರೆ ಅವರು. ಅದು ಅಮಂಗಳ ಉಗುರುಗಳು ನಮ್ಮದು. ಚೆನ್ನಾಗಿ ಬೆಳೆಸಿರ್ಬೋದು, ನೋಡಕ್ ಚೆನ್ನಾಗಿರ್ಬೋದು, ಅದಕ್ಕೆಲ್ಲ ಬಣ್ಣ ಹಚ್ಚಿರ್ಬೋದು, ಅದು ಏನೇನೋ ಮಾಡ್ಕೊಂಡು ಒಟ್ಟನಲ್ಲ, ಅದು ಅಮಂಗಳನೇ. ಅದು ಅದು ದೇಹಕ್ಕೆ ಅಂಟ್ಕೊಂಡಿದ್ದಾಗ ಬೇಕಾದ್ರೆ ಮಂಗಳ ಅನ್ಕೊಳ್ಳಿ, ಅದು ಕಟ್ ಮಾಡಿದಾಗ ಅಮಂಗಳನೇ. ಅದು ಕೂದಲಿದ್ದಂಗೆ ಅಲ್ಲಿಗೆ, ನಮ್ದು ಕೇಶ ನಮ್ದು ನಖ ಎರಡೂ ಕೂಡ ಅಮಂಗಳ ಅದು ಕತ್ತರಿಸಿದಾಗ. ಹಂಗೆ ಭಗವಂತನ ಉಗುರುಗಳು ಕೂಡ ಅಮಂಗಳನ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಆಚಾರ್ಯರು ಶ್ರೀಮತ್, ಶ್ರೀಮತ್ ಅಂದ್ರೇನು, ಒಳ್ಳೆ ಮಂಗಳಮಯವಾಗಿರ್ತಕ್ಕಂತಹ ಉಗುರುಗಳದು. ಶ್ರೀಮತ್ ಸುನಕರಾಹ, ಮಂಗಳಮಯವಾಗಿರ್ತಕ್ಕಂತಹ ನಿನ್ನ ಉಗುರುಗಳು ಅದು, ಪರಮ ಪವಿತ್ರವಾಗಿರ್ತಕ್ಕಂತಹ ಉಗುರುಗಳು ಅಂತ ಅರ್ಥ. ಅಥವಾ ಆ ಶ್ರೀಮತ್ ಅನ್ನೋದು ಸುನಕರಾಹ ಅನ್ನೋದಕ್ಕೂ ಸೇರುತ್ತೆ, ಶ್ರೀಮತ್ ಕಂಠೀರವಾಸ್ಯ ಅನ್ನೋದಕ್ಕೂ ಸೇರ್ಕೊಂಡ್ಬಿಡುತ್ತದೆ. ಅಥವಾ ಶ್ರೀಮತ್ ಮಂಗಳಮಯವಾಗಿರ್ತಕ್ಕಂತಹ ಹೇ ಲಕ್ಷ್ಮೀ ನರಸಿಂಹ, ಅಥವಾ ಕಾಂತಿಯಿಂದ ಕೂಡಿರ್ತಕ್ಕಂತಹ ಹೇ ಲಕ್ಷ್ಮೀ ನರಸಿಂಹ, ಅಥವಾ ಐಶ್ವರ್ಯಾದಿ ಸಂಪತ್ತುಗಳಿಂದ ಕೂಡಿರ್ತಕ್ಕಂತಹ ಹೇ ಲಕ್ಷ್ಮೀ ನರಸಿಂಹ, ಅಥವಾ ಲಕ್ಷ್ಮೀ ದೇವಿಯಿಂದ ಕೂಡಿರ್ತಕ್ಕಂತಹ ಹೇ ನರಸಿಂಹ, ಸುನಕರಾಹ ಅಸ್ಮಾನ್ ಪಾಂತೋ, ನಿಮ್ಮ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಭಗವಂತನ ಉಗುರುಗಳು ಎಷ್ಟು ಅಂತ ಕೇಳಿದ್ರೆ, ಅದು ಎಷ್ಟು ಕಾಂತಿಯಿಂದ ಕೂಡಿದೆ ಅಂದ್ರೆ, ಸುಮಧ್ವ ವಿಜಯದಲ್ಲಿ ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡ್ತಾರೆ ಭಗವಂತನ ಉಗುರುಗಳು ಎಷ್ಟು ಪ್ರಕಾಶಮಾನವಾಗಿದೆ ಅಂದ್ರೆ, ಅದು ಸೂರ್ಯನ ಕಾಂತಿಯನ್ನ ಮೀರಿಸುವ ಕಾಂತಿಯಂತೆ ಭಗವಂತನ ಉಗುರುಗಳು. ಅಪ್ರಾಕೃತವಾದ ಉಗುರುಗಳು ಅವೆಲ್ಲ. ನಮ್ಮ ಉಗುರುಗಳು ಏನು ಹೊಳಿತಾ ಇರೋದಿಲ್ಲ, ನಾವು ಹೊಳಸ್ಕೋತೀವಿ ಅಷ್ಟೇ ಅದನ್ನ. ಅದು ಹೊಳಿಬೇಕು ಅಂತ ಏನೇನೋ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಪಾಲಿಶ್ ಗಿಲೀಶ್ ಎಲ್ಲ. ಭಗವಂತನಿಗೆ ಹಂಗೆಲ್ಲ ಏನಿಲ್ಲ, ಅದು ಸ್ವತಃ ಹೊಳಿತಕ್ಕಂಥ ಉಗುರುಗಳು ಭಗವಂತನದು. ಎಷ್ಟು ಹೊಗಳು ಅದು ಚೆನ್ನಾಗಿ ಪ್ರಕಾಶಮಾನವಾಗಿದೆ ಅಂದ್ರೆ, ಸೂರ್ಯನ ಬೆಳಕೇನಿದೆಯಲ್ಲ ಅದನ್ನ ಮೀರಿಸುವ ಕಾಂತಿಯಂತೆ ಭಗವಂತನಗಳು. ಅದೇನ್ ಮಾಡುತ್ತೆ ಅಂದ್ರೆ, ಭಗವಂತನ ಉಗುರುಗಳು ಇಷ್ಟು ಕಾಂತಿಯಿಂದ ಕೂಡಿದೆ ಅಂತ ಯಾರು ಸ್ತೋತ್ರ ಮಾಡ್ತಾರೆ, ಅವರ ಒಳಗಡೆ ಇರ್ತಕ್ಕಂಥ ಅಜ್ಞಾನವನ್ನೇ ತೆಗೆದು ಬಿಡುತ್ತಂತೆ. ಅದು ನಮ್ಮ ಹೃದಯದಲ್ಲಿರುವ ಅಜ್ಞಾನ ಅನ್ನತಕ್ಕಂಥ ಕತ್ತಲೆಯನ್ನ ಹೋಗಲಾಡಿಸುವ ವಿಷಯದಲ್ಲಿ ಸೂರ್ಯನಂತೆ ಇರ್ತಕ್ಕಂಥದ್ದು. ಪ್ರಣಮಾಮಿ ಪದದ್ವಯಂ ವಿಭೋಹೋ ಧ್ವಜವಜ್ರಾಂಕುಶ ಪದ್ಮಚಿಹ್ನವತ್ ಅರುಣೀಭೂತಮಿವಾರುಣಂ ಸ್ವಯಂ, ಸುಮಧ್ವ ವಿಜಯ ಒತ್ತಿ ಒತ್ತಿ ಹೇಳುತ್ತೆ. ಆಮೇಲೆ ಉಗುರುಗಳನ್ನ ವರ್ಣನೆ ಮಾಡೋ ಕಾಲಕ್ಕೆ ಒಂದೊಂದು ಉಗುರುಗಳು ಕೂಡ ವಿಜಯಂತೆ ನಕರಾಹ ನವಂ ರವಿಂ, ಉದಯಿಸ್ತಿರ್ತಕ್ಕಂತಹ ಸೂರ್ಯನ ಕಾಂತಿಯನ್ನೂ ಕೂಡ ಗೆಲ್ಲುವ
ಉತ್ಕೃಷ್ಟವಾಗಿರ್ತಕ್ಕಂತಹ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಅಜ್ಞಾನ ಅನ್ನತಕ್ಕಂತಹ ಈ ಕತ್ತಲೆಯನ್ನ ತೆಗೆಯೋ ವಿಷಯದಲ್ಲಿ ಒಂದೊಂದು ಉಗುರುಗಳು ಕೂಡ ಸೂರ್ಯನಂತೆ ಇರ್ತಕ್ಕಂಥ ಉಗುರುಗಳು, ಅಂತಹ ಉಗುರುಗಳು ಅದನ್ನ ಶ್ರೀಮತ್ ಶ್ರೀಮತ್ ಕಂಠೀರವಾಸ್ಯ ಅತ್ಯಂತ ಶಕ್ತಿಯಿಂದ ಸಾಮರ್ಥ್ಯದಿಂದ ಕೂಡಿರ್ತಕ್ಕಂತಹ ಶ್ರೀ ಶಬ್ದಕ್ಕೆ ಅನೇಕ ಅರ್ಥಗಳಿದೆ ಸಂಸ್ಕೃತದ ಕೋಶದಲ್ಲಿ. ಅದೆಲ್ಲದಿಂದ ಕೂಡಿರ್ತಕ್ಕಂತಹ ಹೇ ಲಕ್ಷ್ಮೀ ನರಸಿಂಹ ಅಂದ್ರೇನು ಒಟ್ಟು ಅಂದ್ರೆ ಇಂದ್ರದೇವರ ಶತ್ರುಗಳನ್ನ ಗೆಲ್ಲುವ ವಿಷಯದಲ್ಲಿ ಅಂದ್ರೆ ಹಿರಣ್ಯಕಶಿಪು, ಈ ಹಿರಣ್ಯಕಶಿಪು ಇದಾನಲ್ಲ ಇವನು ಇಂದ್ರದೇವರ ಶತ್ರು. ಇಂದ್ರಲೋಕ ಸೂರೆ ಮಾಡಿದ ಅಂತಾರೆ ಅವರು ದಾಸರಾಯರು. ಲಕ್ಷ್ಮೀ ನರಸಿಂಹದೇವರ ಚರಿತ್ರೆಯನ್ನು ಹೇಳುವಾಗ ಇಂದ್ರಲೋಕ ಸೂರೆ ಮಾಡಿದ, ಹಿರಣ್ಯಾಕ್ಷನು ಮಾಡಿದ್ದ, ಹಿರಣ್ಯಕಶಿಪುನು ಮಾಡಿದ್ದ. ಆದರೆ ಹಿರಣ್ಯಕಶಿಪುವನ್ನ ಭಗವಂತ ನಖದಿಂದ ಸಂಹಾರ ಮಾಡಿದ್ದರಿಂದ ಹಿರಣ್ಯಕಶಿಪುವನ್ನ ತಗೊಂಡಿದ್ದೀವಿ, ಅದಕ್ಕೆ ಎಲ್ಲ ದೈತ್ಯರನ್ನು ತಗೊಂಡ್ಬಿಡ್ರಿ ಅಂತಾರೆ ಅವರು. ಅದಕ್ಕೆ ಘಟ ಶಬ್ದ ಪ್ರಯೋಗ ಮಾಡಿರೋದು, ಒಂದು ಒಂದು ದೈತ್ಯರನ್ನ ತಗೋಬೇಡ್ರಿ, ಎಲ್ಲ ದೈತ್ಯರನ್ನು ತಗೊಂಬಿಡ್ರಿ. ಈ ಹಿರಣ್ಯಕಶಿಪು ಅನ್ನತಕ್ಕಂತಹ ದೈತ್ಯನನ್ನ ಅವನು ಆನೆ ಇದ್ದಂಗೆ, ಅವನು ದೈತ್ಯೇಂದ್ರ, ಅವನು ದೈತ್ಯರುಗಳಲ್ಲೆಲ್ಲ ಶ್ರೇಷ್ಠ. ಅವನು ತಾರತಮ್ಯದಲ್ಲಿ ಅವನಿಗೊಂದು ನಾಲ್ಕನೇ ಸ್ಥಾನನ ಮೂರನೇ ಸ್ಥಾನನ, ಆ ಕಡೆಯಿಂದ ಮೇಲೆ ಬಂದ್ರೆ ಐದಾರನೇ ಸ್ಥಾನ ಅವನು ಟಾಪಲ್ಲಿರೋನವನು ದೈತ್ಯ ತಾರತಮ್ಯದಲ್ಲಿ. ಅಂತಹ ದೈತ್ಯ ಶ್ರೇಷ್ಠನಾಗಿರ್ತಕ್ಕಂತಹ ಹಿರಣ್ಯಕಶಿಪುವಿನ ಉದರವನ್ನ ಸೀಳುವ ವಿಷಯದಲ್ಲಿ ಅದು ಏನು ಅವನದೆಲ್ಲ ವಜ್ರ ಸದೃಶವಾಗಿರ್ತಕ್ಕಂಥದ್ದು. ಬ್ರಹ್ಮದೇವರ ವರ ಯಾವಾಗ ಸಿಕ್ಕಿಬಿಡ್ತೋ ವಜ್ರ ಸಂಹನನಾಂಗ ಅಂತ ಬರೆಯುತ್ತೆ ಭಾಗವತ. ಏನು ಯಾರು ಕೂಡ ಅವನ ದೇಹವನ್ನ ಮುಟ್ಟಕ್ಕಾಗಲ್ಲ, ಅವನ ದೇಹವನ್ನ ಹೊಡೆಯಕ್ಕಾಗಲ್ಲ, ಅಂತ ದೇಹ ಬಂದ್ಬಿಟ್ಟಿತ್ತು ಅವನಿಗೆ ಆ ಬ್ರಹ್ಮದೇವರು ವರ ಕೊಟ್ಟ ಮೇಲೆ, ಆ ನೀರನ್ನ ಪ್ರೋಕ್ಷಣೆ ಮಾಡಿದ ಮೇಲೆ. ಅಂತಹ ಬಂಡೆಯಂತೆ ಇರ್ತಕ್ಕಂತಹ ಉಚ್ಚಾದ್ರಿ ಎತ್ತರವಾದ ಪರ್ವತದಂತೆ ಇರ್ತಕ್ಕಂತಹ ಆ ಹಿರಣ್ಯಕಶಿಪುವಿನ ದೇಹವನ್ನ ಸೀಳೋ ವಿಷಯದಲ್ಲಿ ಒಂದೊಂದು ನರಸಿಂಹದೇವರ ಉಗುರುಗಳು ಕೂಡ ಪ್ರತ್ಯೇಕ ವಜ್ರಾಯುಧ, ವಜ್ರಾಯುಧದಂತೆ ಸದೃಶ ವಜ್ರ ಸದೃಶವಾಗಿರ್ತಕ್ಕಂತಹ ನಿನ್ನ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಅಲ್ಲಿಗೇನಾಯ್ತು, ಇದರಿಂದ ಏನಾಯ್ತು, ಈಗ ಇಂದ್ರದೇವರನ್ನ ನೀನು ರಕ್ಷಣೆ ಮಾಡಿ ಹಿರಣ್ಯಕಶಿಪುವನ್ನ ಕೊಲ್ಲುವುದರ ಮೂಲಕ ಇಂದ್ರ ದೇವರನ್ನ ನೀನು ರಕ್ಷಣೆ ಮಾಡಿದಿ. ಇದೇ ದೈತ್ಯರುಗಳು ನಮ್ಮ ಒಳಗೂ ಇದ್ದಾರೆ ನೋಡ್ರಿ, ಇವರೆಲ್ಲ ದೊಡ್ಡ ದೊಡ್ಡ ದೈತ್ಯರುಗಳು ನಮ್ಮೊಳಗೂ ಇದ್ದಾರೆ, ಇವರು ಒಳಗೇ ಇದ್ದಾರೆ, ಇವರು ತತ್ವಾಭಿಮಾನಿ ದೈತ್ಯರುಗಳು ಅಂತ. ಹಿರಣ್ಯಕಶಿಪು ಬರೀ ಉದಾಹರಣೆ ಅಷ್ಟೇ, ಅವನೊಬ್ಬನ್ನೇ ತಗೋಬಾರದು. ದೊಡ್ಡ ಕೃಷ್ಣ ಕಾಲನೇಮಿಯನ್ನ ಸಂಹಾರ ಮಾಡಿದ ಭಗವಂತ, ಹೀಗೆ ಒಬ್ಬೊಬ್ಬ ದೈತ್ಯರುಗಳನ್ನು ಭಗವಂತ ಏನು ಸಂಹಾರ ಮಾಡಿದ್ದಾನೆ, ನರಕಾಸುರ ಇವರೆಲ್ಲ ನಮ್ಮೊಳಗೂ ಇದ್ದಾರೆ ಇವರೆಲ್ಲ. ಈಗ ನಮಗೇನಾಗತ್ತೆ, ಇಲ್ಲಿ ಇಂದ್ರ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ ಮಾಡಿದಾಗ, ಇಂದ್ರ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ ಮಾಡಿದಾಗ ನಮ್ಮ ಇಂದ್ರಿಯಗಳನ್ನ ನಾಶ ಮಾಡುವ ಅಥವಾ ನಮ್ಮ ಇಂದ್ರಿಯಗಳಿಗೆ ಭಯವನ್ನು ಹುಟ್ಟಿಸುವ, ನಮ್ಮ ಇಂದ್ರಿಯಗಳಿಗೆ ಶತ್ರುವಾದ, ನಮ್ಮ ಇಂದ್ರಿಯಗಳಿಗೆ ಶತ್ರುವಾದ ಅನಿಂದ್ರ ಅಂತ ಕರೀತಾರೆ ನಮ್ಮನ್ನೆಲ್ಲ. ಅಂದ್ರೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೆ ಇರೋದ್ರಿಂದ ನಮ್ಮನ್ನೆಲ್ಲ ಅನಿಂದ್ರ ಅಂತ ಕರೀತಾರೆ ವಾದರಾಜ ಸ್ವಾಮಿಗಳು ಬರೆದಿದ್ದಾರೆ. ಅಲ್ಲಿಗೆ ಒಟ್ಟ ಅಭಿಪ್ರಾಯ ಏನು, ಹೇ ಲಕ್ಷ್ಮೀ ನರಸಿಂಹ, ನಮ್ಮ ಇಂದ್ರಿಯಗಳಿದೆಯಲ್ಲ, ಈ ಇಂದ್ರಿಯಗಳಿಗೆ ಯಾರು ವೈರಿಗಳು ಅಂದ್ರೆ ಈ ದೈತ್ಯರುಗಳೆಲ್ಲ ನಮ್ಮ ಇಂದ್ರಿಯಗಳಿಗೆ ವೈರಿಗಳು. ಯಾಕೆಂದ್ರೆ ನಮ್ಮ ಇಂದ್ರಿಯಗಳನ್ನ ಬಲಾತ್ಕಾರವಾಗಿ ಕೆಟ್ಟ ವಿಷಯದಲ್ಲಿ ತಗೊಂಡು ಹೋಗ್ತಾರೆ ಇವರು. ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ ಕೃಷ್ಣನನ್ನ ಮೂರನೇ ಅಧ್ಯಾಯದಲ್ಲಿ, ನೋಡು ಕೃಷ್ಣ ಎಲ್ಲರಿಗೂ ಗೊತ್ತಿದೆ ಇದು ಪಾಪದ ಕೆಲಸ, ಇದನ್ನ ಮಾಡಬಾರದು ಅಂತ, ಆದರೂ ಒಬ್ಬ ವ್ಯಕ್ತಿ ತನಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಬಲಾತ್ಕಾರವಾಗಿ ಪಾಪದ ಕೆಲಸ ಮಾಡ್ತಾ ಇದ್ದಾನೆ ಇವನು, ಯಾರಿಂದ ಪ್ರೇರಿತನಾಗಿ ತನಗೆ ಇಚ್ಛೆ ಇಲ್ಲದಿದ್ದರೂ ಕೂಡ
ಇನ್ನೊಬ್ಬರ ಬಲವಂತಕ್ಕೆ ಮಾಡ್ತಾ ಇದ್ದಾನೆ. ಯಾರಿಗೂ ಪಾಪ ಮಾಡಬೇಕು ಅಂತ ಇಷ್ಟ ಇಲ್ಲ, ಯಾಕೆಂದ್ರೆ ಪಾಪಕ್ಕೆ ಏನು ಫಲ ಅಂತ ನಮಗೆಲ್ಲ ಗೊತ್ತಿದೆ, ನರಕಾದಿ ಅನರ್ಥಗಳಾಗತ್ತೆ ಅಂತ ನಮಗೆ ಗೊತ್ತಿದೆ. ಆದರೆ ಒಬ್ಬ ಮನುಷ್ಯ ತನಗೆ ಪಾಪ ಇದು ಮಾಡಬಾರದು ಅಂತ ಗೊತ್ತಿದ್ರೂ ಕೂಡ ಇವತ್ತು ಪಾಪದ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲಿಗೆ ಯಾರೋ ಬಲಾತ್ಕಾರವಾಗಿ ನಮ್ಮನ್ನ ಮಾಡಿಸ್ತಾ ಇದ್ದಾರೆ ಅಂತಾಯ್ತು. ಯಾರು ಈ ವಿಷಯದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಭಗವದ್ಗೀತೆಯನ್ನ ಓದೋ ಸಂದರ್ಭದಲ್ಲಿ ತುಂಬಾ ಹಿಂದೆ ಹೇಳಿದ್ವಿ, ಅದು ಮೂರನೇ ಅಧ್ಯಾಯ ಅಂದ್ರೆ 3 ವರ್ಷದಿಂದ ಹೇಳಿದ್ವಿ ಬಿಡಿ, ಅದು ಜ್ಞಾಪಕ ಇರೋದೇ ಇಲ್ಲ. ಅದನ್ನ ಅರ್ಜುನ್ಗೆ ಕೃಷ್ಣ ಹೇಳ್ತಾನೆ, ಎಲ್ಲ ನಮ್ಮನ್ನ ಬಲಾತ್ಕಾರವಾಗಿ ಕೆಟ್ಟ ವಿಷಯಗಳ ಕಡೆ ನಮ್ಮನ್ನ ಪ್ರವೃತ್ತಿ ಮಾಡತಕ್ಕಂಥದ್ರ ಪೈಕಿ ಕಾಮಕ್ಕೆ ಮೊದಲನೇ ಸ್ಥಾನ ಅಂತನು. ಅಂದ ಮೇಲೆ ನಾವೇನ್ ಮಾಡ್ಬಿಟ್ಟಿದೀವಿ, ಕಾಮಕ್ಕೆ ಒಳಗಾಗಿ ಅಂದ್ರೆ ನಿಷಿದ್ಧ ಇಚ್ಛೆಗೆ ಒಳಗಾಗಿ, ಯಾವುದನ್ನ ಅಪೇಕ್ಷೆ ಪಡಬಾರದೋ ಅದನ್ನ ಅಪೇಕ್ಷೆ ಪಡೋದಕ್ಕೆ ಕಾಮ ಅಂತ ಕರೀತಾರೆ, ನಿಷಿದ್ಧ ಕಾಮ ಅಂತ ಕರೀತಾರೆ. ಕಣ್ಣು ನೋಡಬಾರದ್ದನ್ನ ನೋಡೋದು, ತಿನ್ನಬಾರದ್ದನ್ನ ತಿನ್ನೋದು, ಕೇಳಬಾರದ್ದನ್ನ ಕೇಳೋದು, ಇದಕ್ಕೆಲ್ಲ ಬಲಾತ್ಕಾರವಾಗಿ ದೈತ್ಯರುಗಳೇನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ. ನಮ್ಗೆ ಇಷ್ಟ ಇದೆ ಇದ್ರೂ ತೋರಿಸ್ತಾ ಇದ್ದಾರೆ. ಇದು ನೋಡಿ, ಮನೆಯಲ್ಲಿ ಟಿವಿ ಹಾಕಿದ್ರೆ ನಿಮ್ಗೆ ಇಷ್ಟ ಇದೆ ಇದ್ರು ನೀವು ನೋಡ್ಬೇಕು. ಅದನ್ನು ಎಷ್ಟೊತ್ತು ಸುಮ್ಮನೆ ಕೂತಿರ್ತೀರ, ರೂಮ್ ಒಳಗೆ ಕೂತಿರಕ್ಕಾತ, ಮುಸ್ಕ ಹಾಕೊಂಡು ಕೂತಿರಕ್ಕಾತ, ಎಲ್ಲರೂ ನೋಡ್ತಾ ಇರ್ತಾರೆ, ನಾನು ನೋಡ್ಬೋಣ ಅಂತ ನೋಡ್ಬಿಡ್ತೀವಿ. ನಮಗ್ ಗೊತ್ತಿದೆ ಅದರಲ್ಲಿ ಬರ್ತಕ್ಕಂಥದ್ದೆಲ್ಲ ಅನೇಕ ತೊಂದರೆ ಕೊಡ್ತಕ್ಕಂಥದ್ದು ಅಂತ ಗೊತ್ತಿದ್ರೂ ಕೂಡ ಬಲಾತ್ಕಾರವಾಗಿ ನೋಡ್ತೀವಿ. ಕಾಮ, ಆ ಕಾಮವನ್ನ ಅನುಸರಿಸಿಕೊಂಡು ಹೊರಟಿರೋದೇ ಕ್ರೋಧ, ಲೋಭ, ಮೋಹ, ಮದ, ಮತ್ತ. ಈ ಕಾಮ ಅನ್ನೋದು ಇಂಜಿನ್ ಇದ್ದಂಗೆ, ಆ ಇನ್ನ 5 ಅದು ಭೋಗಿಗಳು, ಇದು ಎಳ್ಕೊಂಡು ಹೋದ್ರೆ ಅದು ಹಿಂದೆ ಬರುತ್ತಂತ. ಅದಕ್ಕೆ ಭಗವಂತ ಕಾಮ ಏಷ ಮೊದಲನೇದದು ಪ್ರಧಾನ ರಾಯರು ಬರೀತಾರೆ, ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅದು ಇಂಜಿನ್ ಮುಂದೆ ಇರುತ್ತೆ ನೋಡ್ರಿ. ಅದು ಇಂತಹ ಇಂದ್ರ ಅಂದ್ರೆ ಇಂದ್ರಿಯಗಳು, ಈ ಇಂದ್ರಿಯಗಳಿಗೆ ಶತ್ರುಗಳಾಗಿರ್ತಕ್ಕಂಥದ್ದು ಯಾವುದು, ಈ ಕಾಮಕ್ರೋಧಾದಿಗಳು ಅಂತಕ್ಕಂತಹ ದೈತ್ಯರು. ಇದು ಈ ದೈತ್ಯರುಗಳು ಬಲವನ್ ಮಾತಂಗ ಮಾತ್ಯದ್ಗಟ ಮಹಾಬಲಿಷ್ಠ, ಇವು ಇವನ್ನ ನಾವು ಕಂಟ್ರೋಲ್ ಮಾಡಕ್ಕಾಗೋದೇ ಇಲ್ಲ. ಈಗ ನೋಡ್ರಿ, ಯಾವುದೋ ಕೆಟ್ಟ ವಾಸನೆ ಬರುತ್ತೆ, ನಮಗ್ ಬೇಡ ಅಂದ್ರೆ ನಮ್ಮ ಮೂಗು ತಗೊಳ್ದೆ ಬಿಡುತ್ತಾ, ಅದು ನಿಂಗ್ ಬೇಕೋ ಬೇಡವೋ, ನಿಂಗ್ ಕೇಳೋರು ಯಾರು ಅನ್ನತ್ತದು. ಈಗ ಯಾರು ಚೇಂಬರ್ ಗಿಂಬರ್ ಓಪನ್ ಆಗ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ, ವಾಸನೆ ಬರ್ತಾ ಇರುತ್ತೆ, ಮೂಗು ನಿಮ್ಮನ್ ಕೇಳತ್ತಾ ಅಪ್ಪ ಈ ವಾಸನೆ ನಿಂಗ್ ತಂದ್ಕೊಡ್ಲಾ ಬೇಡವಾ ಅಂತ ಕೇಳತ್ತಾ? ಏನಿಲ್ಲ, ಡೋಂಟ್ ಕೇರ್, ಅದು ಇಂದ್ರಿಯಗಳು ತಗೊಂಡೇ ಬಿಡುತ್ತದು, ತಗೊಂಡೇ ಬಿಡುತ್ತೆ. ನಾವು ಆಮೇಲೆ ಮೂಗು ಮುಚ್ಕೋತೀವಿ ತಗೊಂಡ್ಬಿಡುತ್ತೆ ಅಂತ ನೋಡ, ತಗೊಂಡ್ಬಿಡುತ್ತದು, ನಮ್ಮನ್ ಕೇಳದೇ ಇಲ್ಲ. ಅದು ಕಣ್ಣು ಅಷ್ಟೇ, ನಮ್ಮನ್ ಕೇಳದೇ ಇಲ್ಲ, ನೋಡ್ಬಿಡುತ್ತೆ. ಆಮೇಲೆ ನೀವು ಮುಚ್ಕೋಬಹುದು, ನೀವು ಫಸ್ಟ್ ನೋಡೋವಾಗ ನಿಮ್ಗೆ ಕೇಳುತ್ತಾ ಇಲ್ಲೇನೋ ಒಂದು ಕೆಟ್ಟದ್ದು ಹೋಗ್ತಾ ಇದೆ, ನೋಡ್ಲೋ ಬೇಡವೋ, ನಿಮ್ಗೆ ಇಷ್ಟ ಇದೆಯೋ ಅಂತ ಹಿಂಗೆ ಅಪ್ಲಿಕೇಶನ್ ಹಾಕತ್ತಾ? ನೋಡ್ಬಿಡುತ್ತದು. ಇಷ್ಟು ಬಲಿಷ್ಠ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಿ ಕರ್ಷತಿ. ಅದಕ್ಕೆ ಬಲವನ್ ಬಲಿಷ್ಠವಾಗಿರ್ತಕ್ಕಂತಹ ಇಂದ್ರಿಯಗಳು ಅನ್ನತಕ್ಕಂತಹ ಮದಿಸಿದ ಆನೆಗಳನ್ನ ನಾವು ಸೀಳಕ್ಕಾಗೋದಿಲ್ಲ. ಇಂದ್ರಿಯಗಳಿಗೆ ಇಂದ್ರಿಯಗಳನ್ನ ಕೆಟ್ಟ ಕಡೆ ತಗೊಂಡು ಹೋಗ್ತಕ್ಕಂತಹ ಬಲಿಷ್ಠವಾಗಿರ್ತಕ್ಕಂತಹ ಈ ಕಾಮಕ್ರೋಧಾದಿಗಳು ಈ ಇಂದ್ರಿಯಗಳನ್ನ ಏನ್ ಮಾಡುತ್ತೆ? ಹೇಗೆ ಹಿರಣ್ಯಕಶಿಪು ಇಂದ್ರದೇವರನ್ನ ಸ್ವರ್ಗಲೋಕದಿಂದ ಆಚೆಗೆ ಕಳಿಸಿ ತಾನು ಇಂದ್ರ ಸ್ಥಾನದಲ್ಲಿ ಕೂತ್ಕೊಂಡೋ, ಹಂಗೆ ಈ ಕೆಟ್ಟ ಕಾಮನಾದಿಗಳು ನಮ್ಮ ಇಂದ್ರಿಯವನ್ನ ಆಕ್ರಮಿಸಿಕೊಂಡು ನಮಗೆ ಕೆಟ್ಟ ಜ್ಞಾನವನ್ನು ಉಂಟು ಮಾಡ್ತಾ ಇದೆ. ಇಂತಹ ಇಂದ್ರಿಯಗಳಿಗೆ ತೊಂದರೆ ಕೊಡುವ ಕಾಮಕ್ರೋಧಾದಿಗಳನ್ನ ಸೀಳುವ ವಿಷಯದಲ್ಲಿ, ಅದನ್ನ ನಾಶ ಮಾಡುವ ವಿಷಯದಲ್ಲಿ ನರಸಿಂಹದೇವರ ಉಗುರುಗಳು ಅತ್ಯಂತ ಸಮರ್ಥವಾಗಿದೆ. ಪಾಂತು, ನಮ್ಮನ್ನ ರಕ್ಷಣೆ ಮಾಡು, ಅಂದ್ರೆ ನಮ್ಮ ಇಂದ್ರಿಯಗಳು ಕೆಟ್ಟ ಕೆಳಗೆ ಹೋಗದೇ ಇರೋ ಹಾಗೆ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಪಾಂತು ಅಸ್ಮಾನ್ ಹೇ ಕಂಠೀರವಾಸ್ಯ,
ಹೇ ಲಕ್ಷ್ಮೀ ನರಸಿಂಹದೇವರೇ, ಹೇ ಶ್ರೀಮತ್ ಕಂಠೀರವಾಸ್ಯ ಲಕ್ಷ್ಮೀ ಸಮೇತರಾದ ನರಸಿಂಹದೇವರೇ, ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಗತ ಕುಂಭೋಚ್ಛಾದ್ರಿ ವಿಪಾಟನ ಅಧಿಕ ಪಟು ಪ್ರತ್ಯೇಕ ವಜ್ರಾಯಿತಾಹ. ನಿನ್ನ ಉಗುರುಗಳು ಸಮರ್ಥವಾಗಿ ಇಂದ್ರನಿಗೆ ತೊಂದರೆ ಕೊಟ್ಟ ಹಿರಣ್ಯಕಶಿಪುವನ್ನ ಹೆಂಗೆ ಸೀಳದೆಯೋ ಹಂಗೆ ಇಂದ್ರಿಯಗಳಿಗೆ ತೊಂದರೆ ಕೊಡುವ ಈ ಕಾಮ ಕ್ರೋಧ ಅನ್ನತಕ್ಕಂತಹ ಹಿರಣ್ಯಕಶಿಪುಗಳನ್ನ ನೀನು ಸೀಳು ಅಂತ ಅರ್ಥ. ಅದಕ್ಕೆ ಅಲ್ಲಿಗೆ ನಾವು ಪ್ರಾರ್ಥನೆ ಮಾಡಬೇಕು ಭಗವಂತನನ್ನ. ನಮ್ಮೊಳಗೂ ಇರ್ತಾರೆ ಇವರೆಲ್ಲ ದೈತ್ಯರುಗಳು, ಅವರೆಲ್ಲ ಒಂದು ರೂಪದಿಂದ ಹೊರಗಡೆ ಇದ್ರೆ ಒಂದು ರೂಪದಿಂದ ಎಲ್ಲಾರ ಒಳಗೂ ಇದ್ದಾರೆ. ಇಂತಹ ಇಂದ್ರಿಯಗಳು ನಾವೇ ಅವರನ್ನ ಸೀಳಕ್ಕಾಗೋದಿಲ್ಲ. ನೋಡಿ, ನರಸಿಂಹದೇವರೇ ಬರಬೇಕಾಯ್ತು ಹಿರಣ್ಯಕಶಿಪುವನ್ನು ಸೀಳೋದಿಕ್ಕೆ, ಅವನಷ್ಟು ಬಲಿಷ್ಠ. ಅದಕ್ಕೆ ನರಸಿಂಹದೇವರ ಉಗುರುಗಳು ನಮ್ಮ ಇಂದ್ರಿಯಗಳು ಅನ್ನೋ ಇಂದ್ರದೇವರನ್ನ ರಕ್ಷಣೆ ಮಾಡಲಿ, ಕೆಟ್ಟ ಕಡೆ ಹೋಗದೇ ಇರೋಂಗೆ ರಕ್ಷಣೆ ಮಾಡಲಿ ಅಂತ ಒಂದರ್ಥ ಇತ್ತು. ಇಲ್ಲಿ ಘಟ ಕುಂಭ ಎರಡು ಶಬ್ದ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಆಚಾರ್ಯ. ಮಾದ್ಯ ಘಟ ಕುಂಭೋಚ್ಛಾದ್ರಿ ವಿಪಾಟನ. ಸಂಸ್ಕೃತದಲ್ಲಿ ಘಟ ಅಂದ್ರೂ ಅದೇ ಅರ್ಥ, ಕುಂಭ ಅಂದ್ರೂ ಅದೇ ಅರ್ಥ. ಘಟ ಅಂದ್ರೂ ಸಂಸ್ಕೃತದಲ್ಲಿ ಕೊಡ ಬಿಂದಿಗೆ ಅಂತ ಅರ್ಥ. ಕುಂಭ ಅಂದ್ರೂ ಕೂಡ ಘಟ ಕಲಶ, ಘಟ ಕಲಶ ಕುಂಭ ಇದೆಲ್ಲ ಪರ್ಯಾಯ ಶಬ್ದಗಳು. ಆಚಾರ್ಯರೇನು ಘಟ ಅಂತನೂ ಪ್ರಯೋಗ ಮಾಡಿದ್ದಾರೆ, ಕುಂಭ ಅಂತನೂ ಪ್ರಯೋಗ ಮಾಡಿದ್ದಾರೆ. ಮಾದ್ಯದ ಘಟ ಕುಂಭ, ಘಟ ಕುಂಭ ಎರಡೂ ಒಂದೇ ಅರ್ಥ. ಅದು ಘಟ ಅಂತ ಹೇಳ್ಬೇಕಾಯ್ತು ಅಥವಾ ಕುಂಭ ಅಂತ ಹೇಳ್ಬೇಕಾಯ್ತು ಅಂದಾಗ ಅವರು ವ್ಯಾಖ್ಯಾನಕಾರರು ಬರೀತಾರೆ, ಅಲ್ಲಿ ಘಟ ಅಂದ್ರೆ ಕಲಶ ಮಡಕೆ ಅಥವಾ ಪೂರ್ಣ ಕುಂಭ ಅನ್ನೋ ಅರ್ಥದಲ್ಲಿಲ್ಲ, ಘಟ ಶಬ್ದಕ್ಕೆ ಗುಂಪು ಅಂತ ಅರ್ಥ. ನೋಡಿ, ಘಟ ಶಬ್ದಕ್ಕೆ ಗುಂಪು ಅಂತ ಅರ್ಥ, ಕುಂಭ ಅಂದ್ರೆ ಕುಂಭಸ್ಥಳ ಅಂತ ಅರ್ಥ. ಅದರಿಂದ ಅಲ್ಲಿ ಬೇರೆ ಬೇರೆ ಅರ್ಥ ಇರೋದ್ರಿಂದ ಘಟ ಮತ್ತು ಕುಂಭ ಅನ್ನೋದು ಒಂದೇ ಅರ್ಥ ಅಲ್ಲ. ಅಲ್ಲಿ ಘಟ ಶಬ್ದಕ್ಕೆ ಘಟಯತೀತಿ ಘಟ ಏಕತ್ರ ಸೇರ್ಸತ್ತೆ, ಅದಕ್ಕೆ ಘಟ ಅಂತ ಕರೆಯೋದು. ಗುಂಪು ಅಂತ ಅರ್ಥ, ಗುಂಪು. ಘಟ ಅಂತ ಯಾಕೆ ಕರೀತಾರೆ, ಮಡಿಕೆನ ಘಟ ಅಂತ ಕರೀತಾರೆ ಯಾಕೆ, ಘಟಯತಿ ನೀರನ್ನ ಒಂದ್ ಕಡೆ ಶೇಖರಿಸತ್ತೆ, ಅದು ನೀರನ್ನ ಒಂದ್ ಕಡೆ ಹಿಡಿದಿಡತ್ತೆ ಅದು ಆ ಪಾತ್ರೆ. ಆದ್ರಿಂದ ಅದಕ್ಕೆ ಘಟ ಅಂತ ಕರೀತಾರೆ, ಘಟಯತೀತಿ ಘಟ, ನೀರನ್ನ ಒಂದ್ ಕಡೆ ಶೇಖರಿಸೋದ್ರಿಂದ ಅದಕ್ಕೆ ಘಟ ಅಂತ ಕರೀತಾರೆ. ಹಂಗೆ ಅಲ್ಲಿ ಗುಂಪು ಅಂತ ಅರ್ಥ. ಅದು ನೀರು ಹೇಗೆ ಜಾಸ್ತಿ ಇರುತ್ತೆ ಘಟದಲ್ಲಿ, ಹಾಗೆ ಜಾಸ್ತಿ ಸಂಖ್ಯೆ ಉಳ್ಳಂತಹ ದೈತ್ಯರನ್ನ ಸೀಳೋ ವಿಷಯದಲ್ಲಿ ಪ್ರತ್ಯೇಕ ವಜ್ರಾಯುತಃ ಒಂದೊಂದು ಉಗುರುಗಳು ಕೂಡ, ನರಸಿಂಹದೇವರ ಉಗುರುಗಳು ಕೂಡ ಉತ್ಕೃಷ್ಟವಾಗಿರ್ತಕ್ಕಂತಹ ಸಮರ್ಥವಾಗಿದೆ. ಇಂತಹ ನಿನ್ನ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಅರ್ಥಾತ್ ನಮ್ಮ ಇಂದ್ರಿಯಗಳನ್ನ ದುಷ್ಟ ಪದಾರ್ಥದ ಕಡೆ ಕರ್ಕೊಂಡು ಹೋಗತಕ್ಕಂತಹ ದೈತ್ಯರಿಂದ ನಮ್ಮನ್ನ ರಕ್ಷಣೆ ಮಾಡು ಅಂತ ಒಂದರ್ಥ. ಈ ಎಲ್ಲ ಅರ್ಥವನ್ನ ವಾದರಾಜ ಸ್ವಾಮಿಗಳು ತಮ್ಮ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ ಇದನ್ನ ಇಟ್ಟುಕೊಂಡು. ಆದ್ದರಿಂದ ಇವತ್ತು ನಮಗೂ ಕೂಡ ನಾವೆಲ್ಲ ವರ್ಣನೆ ಮಾಡಲಿ. ಯಾಕೆ ಅಂದ್ರೆ ನಾವೇನು ಹಿರಣ್ಯಕಶಿಪು ಅಲ್ವಲ್ಲ, ನಮ್ಮನ್ಯಾಕೆ ಸೀಳಬೇಕು ಭಗವಂತ ಅಂತ ಕೇಳಿದ್ರೆ, ಹಿರಣ್ಯಕಶಿಪು ಅಂದ್ರೆ ಸಂಸ್ಕೃತದಲ್ಲಿ ಹಿರಣ್ಯ ಅಂದ್ರೆ ಬಂಗಾರ, ಕಶಿಪು ಅಂದ್ರೆ ಹಾಸಿಗೆ, ಅಂದ್ರೆ ಹಾಸಿಗೆ ಒಳಗೆ ಬಂಗಾರ ಮುಚ್ಚಿಟ್ಟಿರೋರಿಗೆಲ್ಲ ಹಿರಣ್ಯಕಶಿಪು ಅಂತ ಕರೀತಾರೆ. ಇವಾಗೆಲ್ಲ ಪೇಪರ್ ಅಲ್ಲಿ ನೋಡ್ತಾ ಇದೆ ಎಲ್ಲೆಲ್ಲಿ ಮುಚ್ಚಿಟ್ಟಿರ್ತಾರೆ ಅಂತ. ಅಂದ್ರೆ ಅಕ್ರಮವಾಗಿ ಸಂಪಾದನೆ ಮಾಡಿ ಬಂಗಾರವನ್ನ ಹಿರಣ್ಯವನ್ನ ಕಶಿಪು ಹಾಸಿಗೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ, ಅಂದ್ರೆ ಹಾಸಿಗೆ ಒಳಗೂ ಕೂಡ ಬಂಗಾರವನ್ನ ಬಚ್ಚಿಟ್ಟಿರೋರೆಲ್ಲ ಹಿರಣ್ಯಕಶಿಪು. ಹಿರಣ್ಯಾಕ್ಷ ಅಂದ್ರೆ ಬಂಗಾರದ ಮೇಲೆ ಕಣ್ಣಾಕಿದವನು ಅಂತ ಅರ್ಥ. ಅಕ್ಷ ಅಂದ್ರೆ ಕಣ್ಣು, ಬಂಗಾರದ ಮೇಲೆ ಕಣ್ಣಾಕಿರೋನು ಹಿರಣ್ಯಾಕ್ಷ ಆದರೆ ಬಂಗಾರವನ್ನ ಸಂಪಾದಿಸಿ ಹಾಸಿಗೆಯಲ್ಲಿ ಮುಚ್ಚಿಡೋದು. ಮುಚ್ಚಿಟ್ಟಿರೋ ಬಂಗಾರ ಅದು ಕೆಟ್ಟ ರೀತಿಯಲ್ಲಿ ತಗೊಂಡಿರೋದೇ ಅಷ್ಟೇ ಅವನು.
ಸರಿಯಾದ ರೀತಿಯಲ್ಲಿ ತಗೊಂಡೋಗ್ಬೇಕಾದ್ರೆ ರಾಜ ರೋಷವಾಗಿ ಹಾಕೊಂಡು ಹೋಗ್ತಾನೆ. ಈ ಬಚ್ಚಿಡೋದು ಯಾವಾಗಲೂ ಕೂಡ ಅನ್ಯಾಯ ಸಂಪಾದನೆಯನ್ನೇ ಬಚ್ಚಿಡೋದು ಮುಚ್ಚಿಡೋದು. ಅಂದ್ರೆ ಇವತ್ತು ನಮಗೆ ಕಾಮ, ಹಿರಣ್ಯ ಕಾಮ, ನಾವೆಲ್ಲ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಹಿರಣ್ಯ ಕಾಮ. ಹಿರಣ್ಯ ಅಂದ್ರೆ ಭೋಗ್ಯ ಪದಾರ್ಥಗಳು ಅಂತ ಅರ್ಥ. ಇದರ ಮೇಲೆ ಕಣ್ಣು, ಇದರ ಮೇಲೆ ಆಸೆ, ಅದರ ಅಕ್ರಮ ಸಂಪಾದನೆ, ಅದರಿಂದ ನಾಶ. ಅದು ಬಂದಾಗ ನಮಗೆ ತಲೆ ತಿರುಗಿಸಿಬಿಡುತ್ತೆ. ಅದು ಇಂತಹ ಹಿರಣ್ಯಕಶಿಪುವನ್ನ ಸೀಳುವ ವಿಷಯದಲ್ಲಿ, ಈ ಕಾಮನವನ್ನ ನಾಶ ಮಾಡುವ ವಿಷಯದಲ್ಲಿ ವಜ್ರಾಯುಧದಂತೆ ಇರತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ ಉಗುರುಗಳು ನಮ್ಮ ಹೃದಯದಲ್ಲಿರುವ ಕೆಟ್ಟ ಕಾಮನೆಗಳನ್ನ ಸೀಳಿ ಹಾಕಲಿ ಅಂತ ನರಸಿಂಹದೇವರಲ್ಲಿ ಆಚಾರ್ಯರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇ ಕಂಠೀರವಾಸ್ಯ ಪ್ರತತ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯಘಟ ಕುಂಭೋಚ್ಛಾದ್ರಿ. ಎತ್ತರದ ಆಸೆ ಅದು ನಮ್ದು, ಅಲ್ಪ ಸ್ವಲ್ಪ ಏನಲ್ಲ, ನಮ್ಮ ಆಸೆ ಎಷ್ಟಿದೆ, ಕುಂಭೋಚ್ಛಾದ್ರಿ, ಎತ್ತರದ ಪರ್ವತದಂತೆ ಇರತಕ್ಕಂಥ ಆಸೆಗಳು ನಮ್ಮದು. ಅದನ್ನೆಲ್ಲ ವಿಪಾಟನ ಅಧಿಕ ಪಟು ಪ್ರತ್ಯೇಕ ವಜ್ರಾಯುತ. ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸೋ ಶ್ರೀ ಮಹಾನುಭಾವನಾದ ದಾಮೋದರ. ನೋಡೋ ಕೇಳ್ತಾರೆ ಕನಕದಾಸರು, ಇದನ್ನೇ ಅವರು ತರ್ಜಮೆ ಮಾಡಿ ಕಾಮ ಬಿಡಿಸು ಅಂದ್ರೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡು, ಕಾಲನೇಮಿಯನ್ನು ಸಂಹಾರ ಮಾಡು, ಆಸೆಯನ್ನು ಸಂಹಾರ ಮಾಡು, ದುಷ್ಟ ಆಸೆಯನ್ನು ಸಂಹಾರ ಮಾಡು, ಮೋಕ್ಷಕ್ಕೆ ಪ್ರತಿಬಂಧಕವಾದ ಆಸೆಯನ್ನು ಸಂಹಾರ ಮಾಡು ಅಂತ ಒಟ್ಟ ನಾಶ ಮಾಡು. ಇದು ಮೊದಲನೇದು. ನರಸಿಂಹದೇವರಿಗೆ ವಿಶೇಷಣವನ್ನು ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ಆಮೇಲೆ ಎಂಥದ್ದು, ದಾರಿತಾರಾತಿ ದೂರ ಪ್ರದ್ವಸ್ತದ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತ ನಾಕಿ ವೃಂದೈಹಿ, ನಾಕಿ ವೃಂದೈಹಿ ಭಾವಿತ, ನಾಕಿ ವೃಂದೈಹಿ ಭಾವಿತ. ನಾಕಿ ಅಂದ್ರೆ ದೇವತೆಗಳು, ನಾಕಿ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ. ನಾಕಿ ಅಂದ್ರೆ ದೇವತೆಗಳು ಅಂತ ಯಾಕೆ ಕರೀತಾರೆ ಅಂದ್ರೆ, ನಾಕ ಅಂದ್ರೆ ಸ್ವರ್ಗ, ಸಂಸ್ಕೃತದಲ್ಲಿ ನಾಕ ಅಂದ್ರೆ ಸ್ವರ್ಗ, ಅದರಲ್ಲಿ ಇರೋರಿಗೆ ನಾಕಿ ಅಂತ ಕರೀತಾರೆ. ಇಂಡಿಯಾದಲ್ಲಿರೋರಿಗೆ ಇಂಡಿಯನ್ಸ್ ಅಂತ ಹೆಂಗ್ ಕರೀತಾರೋ, ಬೆಂಗಳೂರಲ್ಲಿರೋರಿಗೆ ಬೆಂಗಳೂರಿಯನ್ಸ್ ಅಂತ ಹೆಂಗ್ ಕರೀತಾರೋ, ನಾಕದಲ್ಲಿರೋರಿಗೆ ನಾಕಿ ಅಂತ ಕರೀತಾರೆ. ನಾಕ ಅಂದ್ರೆ ಸ್ವರ್ಗ, ದೇವತೆಗಳೆಲ್ಲ ಸ್ವರ್ಗದಲ್ಲಿರ್ತಾರೆ, ನಾಕ ಸ್ವರ್ಗದಲ್ಲಿರೋದ್ರಿಂದ ಅವರಿಗೆ ನಾಕಿ ಅಂತ ಕರೀತಾರೆ. ಅವರ ವೃಂದ, ವೃಂದ ಅಂದ್ರೆ ಸಮೂಹ, ದೇವತೆಗಳ ಸಮೂಹ, ನಾಕಿ ವೃಂದೈಹಿ, ದೇವತೆಗಳ ಸಮೂಹದಿಂದ ಭಾವಿತ, ಸಂಸ್ಕೃತದಲ್ಲಿ ಭಾವಿತ ಭಾವನ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಧ್ಯಾನ ಮಾಡುವುದು ಅಂತ ಅರ್ಥ. ಭಾವಯಾಮಿ ರಘುರಾಮಂ ಅಂತ ಇದೆ ನೋಡ್ರಿ, ಭಾವಯಾಮಿ ಧ್ಯಾನಿಸುತ್ತೇನೆ ಅಂತ ಅರ್ಥ, ಅಲ್ಲಿ ಧ್ಯಾನ ಮಾಡ್ತೀನಿ ಅಂತ ಅರ್ಥ. ಅಲ್ಲಿಗೆ ಭಾವಿತ ಯಾರಿಂದ, ನಾಕಿ ವೃಂದೈಹಿ ಭಾವಿತ, ಸ್ವರ್ಗದಲ್ಲಿರುವ ದೇವತೆಗಳಿಂದ ಧ್ಯಾನಿಸಲ್ಪಟ್ಟ ನಿನ್ನ ಉಗುರುಗಳು ನಮ್ಮನ್ನು ಕಾಪಾಡಲಿ ಅಂತ ಅರ್ಥ. ಎಂಥ ದೇವತೆಗಳು ಅವರು, ಎಂಥ ದೇವತೆಗಳು ಅಂತ ಕೇಳಿದ್ರೆ, ಪ್ರವಿತತ ಮನಸಾ ಭಾವಿತ ನಾಕಿ ವೃಂದೈಹಿ. ಪ್ರವಿತತ ಮನಸ, ಪ್ರವಿತತ ಮನಸ ಅಂದ್ರೆ ವಿಶಾಲವಾದ ಮನಸ್ಸುಳ್ಳವರು. ಪ್ರ ಅಂದ್ರೆ ವಿಶಾಲ ಅಂತ ಅರ್ಥ. ಪ್ರವಿತತ ಚೆನ್ನಾಗಿ ವಿಶಾಲವಾಗಿರ್ತಕ್ಕಂತಹ ಮನಸ್ಸುಳ್ಳವರು ಅವರು. ಪ್ರವಿತತ ಮನಸ ವಿಸ್ತಾರವಾದ ಮನಸ್ಸುಳ್ಳವರು ಯಾರು, ದೇವತೆಗಳು. ವಿಸ್ತಾರವಾದ ಮನಸ್ಸುಳ್ಳವರು ಅಂದ್ರೆ ಏನು, ಏನ್ ಮೈಲಿಗಳಗಟ್ಟಲೆ ಇರುತ್ತ ಅವರ ಮನಸ್ಸು ಅಂತ ಕೇಳಬಾರದು. ಅಂದ್ರೆ ಅವರ ಮನಸ್ಸಿನಲ್ಲಿರುವ ವಿಷಯ ವಿಸ್ತಾರವಾಗಿರುತ್ತೆ ಅಂತ ಅರ್ಥ. ಪ್ರವಿತತ ಮನಸ ಅಂದ್ರೆ ಹಿಂಗರ್ಥ. ಅಪಾರ ಬುದ್ಧಿ ಉಳ್ಳವರು ಅಂದ್ರೇನು, ಬುದ್ಧಿ ಇಷ್ಟಪಡಿರುತ್ತೆ ಅಂತಲ್ಲ, ಅವರ ಬುದ್ಧಿಯಲ್ಲಿರೋ ವಿಷಯ ಜಾಸ್ತಿ ಇದೆ ಅಂತಾನೆ ಅರ್ಥ. ಹಂಗೆ ಪ್ರವಿತತ ಮನಸ, ಪ್ರವಿತತ ಚೆನ್ನಾಗಿ ಹರಡಿದ
ಚೆನ್ನಾಗಿ ವ್ಯಾಪ್ತವಾದ ಮನಸ್ಸುಳ್ಳ ಯಾವಾಗಲೂ ಭಗವಂತನನ್ನೇ ಧ್ಯಾನ ಮಾಡುವ. ಅದಕ್ಕೆ ದೇವತೆಗಳಿಗೆಲ್ಲ ಸುಮನಸರು ಅಂತ ಕರೀತಾರೆ. ಸುಮನಸರು ಅಂದ್ರೇನು? ಒಳ್ಳೆ ಮನಸ್ಸು ಉಳ್ಳವರು ಅಂತ ಅರ್ಥ. ಒಳ್ಳೆ ಮನಸ್ಸುಳ್ಳವರು ಅಂದ್ರೇನು? ಒಳ್ಳೆ ಮನಸ್ಸುಳ್ಳವರು ಅಂದ್ರೇನು? ಮನಸ್ಸಿನಲ್ಲಿ ಒಳ್ಳೆಯದು ಕೆಟ್ಟದು ಅಂದ್ರೇನು? ಒಳ್ಳೆ ತೆಂಗಿನಕಾಯಿ ಕೆಟ್ಟ ತೆಂಗಿನಕಾಯಿ ಅಂದ್ರೇನು? ಯಾವ ತೆಂಗಿನಕಾಯಿ ಒಳಗಡೆ ಒಳ್ಳೆ ಕೊಬ್ಬರಿ ಇದೆಯೋ ಅದು ಒಳ್ಳೆ ತೆಂಗಿನಕಾಯಿ, ಯಾವ ತೆಂಗಿನಕಾಯಿ ಒಳಗಡೆ ಕೊಳತೋಗಿರೋ ಕೊಬ್ಬರಿ ಇದೆಯೋ ಅದು ಕೆಟ್ಟ ತೆಂಗಿನಕಾಯಿ. ಹಂಗೆ ಯಾರ ಮನಸ್ಸಿನಲ್ಲಿ ಭಗವಂತನ ವಿಷಯ ಇದೆಯೋ ಅದು ಸುಮನಸ್ಸರು, ಯಾರ ಮನಸ್ಸಿನ ಒಳಗಡೆ ಕೆಟ್ಟ ವಿಷಯ ಇದೆಯೋ ಅವರು ದುರ್ಮನಸ್ಸರು ಅಂತ ನಮ್ಮಲ್ಲಿ. ಅದಕ್ಕೆ ಸುಮನಸ್ಸರು ಅಂದ್ರೆ ಯಾವಾಗಲೂ ಭಗವಂತನನ್ನ ಚಿಂತನೆ ಮಾಡುವ. ಅದಕ್ಕೆ ಅವರಿಗೆ ಪ್ರವಿತತ ಮನಸ, ಸದಾ ವಿಷ್ಣು ವಿಷಯಕವಾಗಿರ್ತಕ್ಕಂತಹ, ಸದಾ ವಿಷ್ಣುವನ್ನೇ ಚಿಂತನೆ ಮಾಡತಕ್ಕಂತಹ ನಾಕಿವೃಂದೈಹಿ ದೇವತೆಗಳಿಂದ ಭಾವಿತ ಧ್ಯಾನಿಸಲ್ಪಟ್ಟಂತಹ ಲಕ್ಷ್ಮೀ ನರಸಿಂಹದೇವರ ಉಗುರುಗಳು ಅಸ್ಮಾನ್ ಪಾಂತು ಅಂತರ್ಥ. ಅಸ್ಮಾನ್ ಪಾಂತು ಇನ್ನೆಂಥದ್ದು ಯಾಕೆ ಅಂತ ಕೇಳಿದ್ರೆ ಆಚಾರ್ಯ ಹೇಳುತ್ತಾರೆ, ವಜ್ರಾಯುತಃ ದಾರಿ ತಾಳಾತಿ ದೂರ. ಅವರ ಈ ಶತ್ರುಗಳನ್ನ ಭಗವಂತ ಓಡಿಸ್ಬಿಟ್ಟಿದ್ದಾನೆ. ದಾರಿತ ಸೀಳಲ್ಪಟ್ಟ, ವಜ್ರಾಯುತಃ ದಾರಿತ ಆರಾತಿ ದೂರ. ದಾರಿತ ಸೀಳಲ್ಪಟ್ಟ, ಆರಾತಿ ಶತ್ರುಗಳುಳ್ಳ, ದೂರ ಪ್ರದ್ವಸ್ತ ಧ್ವಾನ್ ಅಂದ್ರೆ ಭಗವಂತ ದೂರ ಪ್ರದ್ವಸ್ತ ಧ್ವಾನ್. ಧ್ವಾಂತ ಅಂದ್ರೆ ಸಂಸ್ಕೃತದಲ್ಲಿ ಕತ್ಲೆ. ಈ ದೇವತೆಗಳ ಮನಸ್ಸಿನಲ್ಲಿ ಇರತಕ್ಕಂತಹ ಅಜ್ಞಾನ ಅನ್ನತಕ್ಕಂತ ಕತ್ತಲೆಯನ್ನ ಭಗವಂತ ದೂರದಲ್ಲೇ ಓಡಿಸ್ಬಿಟ್ಟಿದ್ದಾನೆ. ಅಂದ್ರೆ ಅವರಿಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ ಭಗವಂತ ದೂರದಲ್ಲೇ. ಯಾಕೆ ಅಜ್ಞಾನ ಬರೋದು? ದೈತ್ಯರುಗಳಿಂದ. ಆ ಅಜ್ಞಾನವನ್ನು ಉಂಟು ಮಾಡುವ ದೈತ್ಯರುಗಳನ್ನ ಓಡಿಸಿರೋದ್ರಿಂದ ಭಗವಂತ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಿಹೋಗಿದ್ದಾರೆ. ಬರೀ ದೈತ್ಯರು ಓಡೋಗಲಿಲ್ಲ, ಅವರು ತಮ್ಮ ಜೊತೆಯಲ್ಲಿ ಅಜ್ಞಾನವನ್ನು ತಗೊಂಡು ಹೋಗಿದ್ದಾರೆ. ಅಂದ್ರೆ ದೇವತೆಗಳ ಮನಸ್ಸಿನಲ್ಲಿರುವ ಅಜ್ಞಾನವನ್ನ ತೆಗೆದು ಅವರಿಗೆ ಒಳ್ಳೆ ಉತ್ಕೃಷ್ಟವಾದ ಶಾಂತ. ಶಾಂತ ಅಂದ್ರೆ ಭಗವನ್ನಿಷ್ಠ ಬುದ್ಧಿ. ಯಾವಾಗಲೂ ಮನಸ್ಸಿನಲ್ಲಿ ಭಗವಂತನನ್ನೇ ಚಿಂತನೆ ಮಾಡತಕ್ಕಂತಹ ಪ್ರವಿತತ ವಿಸ್ತಾರವಾಗಿರ್ತಕ್ಕಂತಹ ಮನಸ ನಾಕಿವೃಂದೈಹಿ ಅಂದ್ರೇನು? ನರಸಿಂಹದೇವರ ಉಗುರುಗಳನ್ನ ಚಿಂತನೆ ಮಾಡ್ತಾ ದೇವತೆಗಳು ತಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನ ಅನ್ನತಕ್ಕಂಥ ಕತ್ತಲೆಯನ್ನ ಕಳ್ಕೊಂಡು, ಅಜ್ಞಾನ ಯಾವಾಗ ಹೋಗುತ್ತೋ ಆವಾಗ ಒಳ್ಳೆ ಜ್ಞಾನ ಬರುತ್ತೆ ಭಗವಂತನದು, ಒಳ್ಳೆ ಹೆಚ್ಚು ಜ್ಞಾನ ಬರುತ್ತದು. ಅಂತಹ ಭಗವಂತನ ಜ್ಞಾನದಿಂದ ಸರಿಯಾಗಿ ಪ್ರಶಾಂತ ಮನಸ್ಸ ಅಂದ್ರೆ ಇವತ್ತು ನಮ್ಮ ಮನಸ್ಸನ್ನ ಕೆಡಿಸೋರು ದೈತ್ಯರುಗಳು. ಅಂತಹ ದೈತ್ಯರುಗಳನ್ನ ಭಗವಂತ ಓಡಿಸ್ಬಿಟ್ಟಿರೋದ್ರಿಂದ ಅಂದ್ರೆ ಇವತ್ತು ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೋಬೇಕಾದ್ರೆ ನರಸಿಂಹದೇವರ ಪಾದದ ಉಗುರುಗಳನ್ನ ಚಿಂತನೆ ಮಾಡಬೇಕು. ಅಂದ್ರೆ ನರಸಿಂಹದೇವರ ಕೈಗಳ ಉಗುರುಗಳು ಅಥವಾ ಪಾದದ ಉಗುರುಗಳನ್ನ ಚಿಂತನೆ ಮಾಡ್ತಾ ಆ ಧ್ಯಾನದ ಪ್ರಭಾವದಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನ ಅನ್ನತಕ್ಕಂತಹ ದೈತ್ಯರುಗಳನ್ನ ಓಡಿಸಿ, ಅಜ್ಞಾನ ಯಾವಾಗ ಹೋಗುತ್ತೆ ಆವಾಗ ಒಳ್ಳೆ ಜ್ಞಾನ ಬರುತ್ತೆ, ಮೊದಲು ಮನಸ್ಸು ಶುದ್ಧ ಆಗತ್ತೆ. ಅಂತಹ ಶುದ್ಧವಾದ ಮನಸ್ಸಿನಿಂದ ಧ್ಯಾನಿಸಲ್ಪಡತಕ್ಕಂತಹ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ನಮ್ಮ ನರಸಿಂಹದೇವರ ಉಗುರುಗಳು ಅಸ್ಮಾನ್ ಪಾಂತು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೇಳಿ ನಾಕಿವೃಂದೈಹಿ ಅಂತ ಒಂದು ಪಾಠ ಇದೆ. ಅಥವಾ ಭೂರಿ ಭಾಗೈಹಿ ಅಂತ ಇನ್ನೊಂದು ಪಾಠ ಇದೆ. ನಾಕಿವೃಂದೈಹಿ ಅಂತ ಒಂದು ಪಾಠ, ಭೂರಿ ಭಾಗೈಹಿ ಅಂತ ಇನ್ನೊಂದು ಪಾಠ. ನಾಕಿವೃಂದ ಅಂದ್ರೆ ದೇವತೆಗಳು ಅಂತ ಈಗಾಗಲೇ ನಾವು ನೋಡಿದ್ವಿ. ನಾಕಿ ಅಂದ್ರೆ ದೇವತೆಗಳು. ಸಂಸ್ಕೃತದಲ್ಲಿ ಕ ಅಂದ್ರೆ ಸುಖ ನೋಡಿ, ಕ ಅಂದ್ರೆ ಸುಖ. ಸಂಸ್ಕೃತದಲ್ಲಿ ಕ ಅಂದ್ರೆ ಸುಖ, ಅಕ ಅಂದ್ರೆ ಸುಖಕ್ಕೆ ವಿರುದ್ಧವಾದದ್ದು ದುಃಖ. ಕ ಅಂದ್ರೆ ಸುಖ, ಅಕ ಅಂದ್ರೆ ಸುಖಕ್ಕೆ ಆಪೋಸಿಟ್ ಅಥವಾ ಸುಖದ ಅಭಾವ ದುಃಖ. ದುಃಖ ಸುಖದ ಆಪೋಸಿಟ್, ಕ
ಅಕ ಶಕ್ತಿ ಅಶಕ್ತಿ ಇದ್ದಂಗೆ. ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ, ನ ಅಕ ಅಂದ್ರೆ ದುಃಖ ಇಲ್ಲ ಅಂತ ಅರ್ಥ, ಸುಖ ಅಂತ ಅರ್ಥ. ಅದಕ್ಕೆ ನಾಕ ಅಂದ್ರೆ ಸುಖದ ತಾಣ ಅಂತ ಅರ್ಥ. ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ, ನ ಅಕ ನಾಕ ದುಃಖ ಇಲ್ಲ ಇರೋದು ಅಂತ ಅರ್ಥ. ಸುಖ ಅಂತ ಅರ್ಥ, ನಾಕ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ, ಅದರಲ್ಲಿರೋರಿಗೆ ನಾಕಿ ಅಂತ ಅರ್ಥ, ಅದರಲ್ಲಿರೋ ದೇವತೆಗಳಿಗೆ ನಾಕಿ ಅಂತ ಅರ್ಥ. ಅವರ ವೃಂದ ನಾಕಿ ವೃಂದ, ಅವುಗಳಿಂದ ನಾಕಿ ವೃಂದೈಹಿ ಅಂದ್ರೆ ಸ್ವರ್ಗಲೋಕದಲ್ಲಿರುವ ದೇವತೆಗಳಿಂದ ವಂದಿಸಲ್ಪಟ್ಟ ಉಗುರುಗಳು ಅಂತ ಒಂದರ್ಥ. ಇನ್ನೊಂದು ಪಾಠಾಂತರ ಏನಿದೆ ಇದಕ್ಕೆ, ಭೂರಿ ಭಾಗೈಹಿ ಅಂತ ಕೆಲವರು ಹಂಗ್ ಪಾರಾಯಣ ಮಾಡ್ತಾರೆ, ಅದು ಇದೆ ಅಂತ. ಆವಾಗ ಸಂಸ್ಕೃತದಲ್ಲಿ ಭೂರಿ ಅಂದ್ರೆ ಹೆಚ್ಚು ಅಂತ ಅರ್ಥ. ನಮ್ಗಿದೆಲ್ಲ ಎಲ್ಲಿ ಗೊತ್ತಿದೆ, ಭೂರಿ ಭೋಜನ ಅನ್ನೋ ಕಡೆ ಗೊತ್ತಿದೆ ಅಷ್ಟೇ. ನಮ್ಗೆ ಈ ತರ ಧ್ಯಾನ ಗೀನ ಅಂತ ಹೇಳಿದ್ರೆ ಆಗಲ್ಲ, ಭೂರಿ ಭೋಜನ. ಯಾರನ್ನ ಕೃಷ್ಣಾರ್ಪಣ ವಸ್ತು ಆದಾಗ ಎಲ್ಲ ವೈಕುಂಠವಾರಾಧನೆ ದಿನ ಭೂರಿ ಭೋಜನಕ್ಕೆ ಬರಬೇಕು ಅಂದ್ರೆ ಓ ಬರ್ತೀವಿ ಅಂತೀವಿ. ಅಲ್ಲಿ ಭೂರಿ ಶಬ್ದ ಇದೆ. ಭೂರಿ ಭೋಜನ ಅಂದ್ರೆ ಏನು ಅಂದ್ರೆ ಹೆಚ್ಚು ಅಡಿಗೆ ಮಾಡಿಸಿರ್ತೀವಿ ಅಂತ ಅರ್ಥ. ನೀವು ಬರೀ ಅನ್ನ ಸಾರು ಮಾಡ್ಬಿಟ್ಟು ಭೂರಿ ಭೋಜನ ಅನ್ಬಾರ್ದು. ಭೂರಿ ಅಂದ್ರೆ ಹೆಚ್ಚು ಅಂತ ಅರ್ಥ. ಸಂಸ್ಕೃತದಲ್ಲಿ ಬೇಕಾದಷ್ಟು ವೆರೈಟಿ ವೆರೈಟಿ ಅಡಿಗೆ ಮಾಡಿಸಿದ್ರೆ ಅದಕ್ಕೇನಂತ ಕರೀತಾರೆ, ಭೂರಿ ಭೋಜನ ಅಂತ ಕರೀತಾರೆ. ಅಲ್ಲಿಗೆ ಭೂರಿ ಭಾಗೈಹಿ ಭಾಗ, ಭೂರಿ ಭಾಗೈಹಿ ಅಂದ್ರೆ ಹೆಚ್ಚಾಗಿರ್ತಕ್ಕಂತಹ ಜ್ಞಾನ ಸಂಪತ್ತನ್ನ ಐಶ್ವರ್ಯವನ್ನ ಉಳ್ಳಂತವರು ಭೂರಿ ಭಾಗರು. ಇಲ್ಲಿ ಭೂರಿ ಭೋಜನ ಅಲ್ಲ, ಭೂರಿ ಭಾಗ, ಹೆಚ್ಚಾದ ಸಂಪತ್ತನ್ನ ಉಳ್ಳವರು ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಗುಣಗಳನ್ನ ಚೆನ್ನಾಗಿ ಹೊಂದಿರತಕ್ಕಂತಹ ಭೂರಿ ಭಾಗೈಹಿ. ಭೂರಿ ಭಾಗ ಅದು ಅಂದ್ರೆ ಭಗವಂತನ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಭಾಗ್ಯವಂತರು ಅಂತ ಭೂರಿ ಭಾಗ. ಅಂತಹ ವಿಶೇಷವಾದ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಹೊಂದಿರತಕ್ಕಂತಹ ಬ್ರಹ್ಮದೇವರು, ರುದ್ರದೇವರು, ಗರುಡದೇವರು, ಶೇಷದೇವರು, ರುದ್ರದೇವರು, ಸರಸ್ವತಿ, ಭಾರತಿ ಇವರೆಲ್ಲರಿಂದ ಸ್ತೋತ್ರ ಮಾಡಲ್ಪಟ್ಟ ನಿನ್ನ ಉಗುರು ಅಂತ ಅರ್ಥ. ಅದಕ್ಕೆ ಲಕ್ಷ್ಮೀದೇವಿಯನ್ನೂ ಸೇರಿಸಿ, ಅವಳ ಹತ್ರನೇ ಅಪಾರವಾದ ಭಾಗ್ಯ ಇರೋದು. ಭೂರಿ ಭಾಗೈ ಅಪಾರವಾಗಿರ್ತಕ್ಕಂತಹ ಸಂಪತ್ತಿನಿಂದ ಕೂಡಿರ್ತಕ್ಕಂತಹ ಲಕ್ಷ್ಮೀದೇವಿಯಿಂದ ಸ್ತುತಿಸಲ್ಪಟ್ಟ ಭಗವಂತನ ಉಗುರುಗಳು ಅವಳು. ಅದನ್ನೇ ಯಾವಾಗಲೂ ಕೂಡ ಭಗವಂತನ ಉಗುರನ್ನೇ ಚಿಂತನೆ ಮಾಡ್ತಾ ಇರ್ತಾಳಂತವಳು. ಯಾಕೆ ಅಂದ್ರೆ ಆ ಉಗುರಿನಲ್ಲಿರೋ ಗುಣಾನೇ ಎಣಿಸ್ತಾ ಇದ್ದಾಳಂತವಳು. ನರಮಾಪಿ ಪದಾಂಗುಲಿ ರಸನ್ ನಖದೂರಾಜದನಂತ ಸದ್ಗುಣಾನ್ ಗಣಯೇ ಗಣಯಂತ್ಯನಾರತಂ ಪರಮಾಂಕೋತ್ತ ಪರೋ ಗುಣಾನ್ ವವೇತನತೆ ಸುಮಧು ವಿಜಯ. ಅಂದ್ರೆ ಭಗವಂತನ ಉಗುರುಗಳನ್ನ ಕೊಂಡಾಡ್ತಾ 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 ಅಲ್ಲಿರ್ತಕ್ಕಂಥ ಗುಣಗಳನ್ನ ನೋಡ್ತಾ 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 ನೋಡ್ತಾನೆ ಇದ್ದಾಳಂತೆ ಲಕ್ಷ್ಮೀದೇವಿ. ಅವಳಿಗೆ ಮುಗಿದಿಲ್ವಂತೆ, ಅಷ್ಟು ಭಗವಂತನ ಗುಣಗಳು ಅಂತ ವರ್ಣನೆ ಮಾಡ್ತಾರೆ. ನಾವೆಲ್ಲ ಮುಗಿಸ್ಬಿಟ್ಟು ಕೂತಿದ್ದೀವಿ, ನಮ್ದಲ್ಲಿ ಆಗೋಯ್ತ್ರಿ. ಅಂತಹ ಲಕ್ಷ್ಮೀದೇವಿಯಿಂದ ವಂದಿಸಲ್ಪಟ್ಟ ಭಗವಂತನ ಉಗುರುಗಳು, ಅಥವಾ ಬ್ರಹ್ಮದೇವರಿಂದ ವಂದಿಸಲ್ಪಟ್ಟ ಭಗವಂತನ ಉಗುರುಗಳು, ವಾಯುದೇವರಿಂದ ವಂದಿಸಲ್ಪಟ್ಟ ಭಗವಂತನ ಉಗುರುಗಳು. ಅಲ್ಲಿಗೇನಾಯ್ತು, ನಿನ್ನ ಸದಾ ನಿನ್ನ ಧ್ಯಾನದಲ್ಲೇ ತತ್ಪರರಾದ, ನಿನ್ನ ಧ್ಯಾನದಿಂದ ತಮ್ಮ ಮನಸ್ಸಿನಲ್ಲಿರುವ ಕತ್ತಲೆ ಅಂದ್ರೆ ಅಜ್ಞಾನವನ್ನ ಕಳ್ಕೊಂಡು ಶುದ್ಧವಾದ ಮನಸ್ಸಿನಿಂದ ಕೂಡಿರುವ ದೇವತೆಗಳಿಂದ ಸದಾ ಧ್ಯಾನಿಸಲ್ಪಟ್ಟ ಲಕ್ಷ್ಮೀ ನರಸಿಂಹದೇವರ ಉಗುರುಗಳು ಅಸ್ಮಾನ್ ಪಾಂತು ನಮ್ಮನ್ನ ಕಾಪಾಡಲಿ. ಅಂದ್ರೆ ನರಸಿಂಹದೇವರ ಉಗುರುಗಳನ್ನ ಬರೀ ನಾವು ಮಾತ್ರ ಸ್ತೋತ್ರ ಮಾಡ್ತಾ ಇದ್ದೀವಿ, ನಕಸ್ತುತಿ ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬಿಡ್ಬೇಡಿ. ಶ್ರೀಮದಾಚಾರ್ಯರು ಮಾಡಿದ್ದಾರೆ ಅಂದಮೇಲೆ ಶ್ರೀಮದಾಚಾರ್ಯರು ವಾಯುದೇವರು, ಆಚಾರ್ಯರು ಹೇಳ್ತಾರೆ ನಾ ಮಾಡ್ತಾ ಇದ್ದೀನಿ ಭಗವಂತನ ಉಗುರುಗಳನ್ನ, ಅದು ಅತ್ಯಂತ ಪವಿತ್ರವಾದದ್ದು. ಬರೀ ನಾನು ಮಾತ್ರ ಅಲ್ಲ, ನಮ್ಮಮ್ಮ ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ಲ ದೇವತೆಗಳಿಂದ ಮಹಾಭಾಗ್ಯಶಾಲಿಗಳಾದ ಹೆಚ್ಚು ಜ್ಞಾನ ಸಂಪತ್ತನ್ನು ಕೊಟ್ಟು ಉಂದ ಕೂಡಿರ್ತಕ್ಕಂತಹ ಬ್ರಹ್ಮಾದಿಗಳಿಂದ
ಪ್ರಶಂಸಿಸಲ್ಪಟ್ಟ, ಹೊಗಳಲ್ಪಟ್ಟ, ವರ್ಣಿಸಲ್ಪಟ್ಟ ಲಕ್ಷ್ಮೀ ನರಸಿಂಹದೇವರ ಸುನಕರಾಹ ಅಪ್ರಾಕೃತವಾಗಿರ್ತಕ್ಕಂತಹ ಸಮೀಚೀನವಾಗಿರ್ತಕ್ಕಂತಹ ಉಗುರುಗಳು ನಮ್ಮನ್ನ ಪಾಂತು ರಕ್ಷಣೆ ಮಾಡಲಿ ಅಂತ ಹೇಳಿ ನರಸಿಂಹದೇವರ ಉಗುರುಗಳನ್ನ ಶ್ರೀಮದಾಚಾರ್ಯರು ನಖಸ್ತುತಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇನವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು.